ಇಲ್ಲಿ ಬಂದಿದ್ದಾರೆ ಎಲ್ಲ ಮಕ್ಕಳು. ಅದನ್ನ ನೀವೆಲ್ಲ ಹೇಗೆ ಕೇಳಬೇಕು ಶ್ರೋತೃಗಳು ಅಂತ ಹೇಳಿದ್ರೆ, ನಮಗೆ ಜಗನ್ನಾಥದಾಸರು ಹರಿಕಥಾಂಸಾರದಲ್ಲಿ ತಿಳಿಸ್ಕೊಟ್ಟಂಗೆ ಬಾಲಕನ ಕಲಭಾಷೆ ಜನನಿಯೂ ಕೇಳಿ ಸುಖಪಡುವಂತೆ ಅಂತ. ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ಮಂತ್ರಾಲಯದ ಮಕ್ಕಳೆಲ್ಲ ರಾಮಾಯಣದ ರಾಮಾವತಾರದ ಹಿನ್ನೆಲೆ ರಾಮನ ಸೇವೆಗಾಗಿ ಎಲ್ಲ ದೇವಾನುದೇವತೆಗಳು ಯಾವ ರೀತಿಯಾಗಿ ಅವತಾರ ಮಾಡಿದ್ರು, ಅವರ ಅವತಾರ ಕಾರ್ಯಗಳು, ಆ ಕಾರ್ಯಗಳಿಂದ ಜೀವ ತಿಳ್ಕೋಬೇಕಾಗಿರ್ತಕ್ಕಂಥ ಸಂದೇಶ, ಇದನ್ನು ತಿಳಿಸ್ಕೊಡ್ಲಿಕ್ಕಾಗಿ ನಮ್ಮ ಹತ್ರ 11 ಮಕ್ಕಳಿದ್ದಾರೆ. ಎಲ್ಲ ಕಪಿ ಸೈನ್ಯನೇ ದೊಡ್ಡದು. ರಾಮಾಯಣದಲ್ಲಿ ಹೇಗಿತ್ತು ಅದೇ ರೀತಿಯಾಗಿರುವಂಥ ಕಪಿ ಸೈನ್ಯವನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ. ಎಲ್ಲರೂ ಕೂಡ ರಾಮಚಂದ್ರನ ಸೇವೆಗಾಗಿ ಬಂದಿರುವಂಥದ್ದು. ನೀವು ಶ್ರೋತೃವೃಂದದವರು ಯಾವ ರೀತಿಯಾಗಿ ಕೇಳಬೇಕು ಅಂತಾದರೆ, ಬಾಲಕನ ಕಲಭಾಷೆ ಜನನಿಯು ಕೇಳಿ ಸುಖಪಡುವಂತೆ ಅಂತ ಬಾಲ ರಾಮನ ಬಗ್ಗೆ ಹೇಳಲಿಕ್ಕೆ ಬಂದಿದ್ದಾರೆ. ನೀವು ಅವರ ಕಲಭಾಷೆ ಆ ತದುಲ್ ನುಡಿಗಳನ್ನು ಕೇಳಿ ಅಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ತಿದ್ದಿ ಅವರಿಗೆ ಮತ್ತೆ ಪ್ರೋತ್ಸಾಹನೆ ಮಾಡಬೇಕು ಅಂತ ಸಭಿಕರಲ್ಲಿ ಎಲ್ಲ ಗುರು ಹಿರಿಯರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಮೊಟ್ಟ ಮೊದಲಿಗೆ ಮಂಗಳಾಚರಣೆ ಸಂಪ್ರದಾಯ, ಅದಕ್ಕೆ ಅನನ್ಯ ಮತ್ತು ಅಭೀಷ್ಟ ತತ್ವಜ್ಞ ಮೊದಲಿಗೆ ಮಂಗಳಾಚರಣೆಯನ್ನು ಸೀತಾ ಶ್ಲೋಕವನ್ನು ಮೊದಲಿಗೆ ಹೇಳ್ತಾನೆ. ಹರೇ ಶ್ರೀನಿವಾಸ. ನನ್ನ ಹೆಸರು ತತ್ವಜ್ಞ. ಸೀತಾಂ ಜನಕ ಸಂಜಾತಾಂ ವಾತಾಂ ಚಾನಂದ ಸನ್ನುತಾಂ ಖ್ಯಾತಾಂ ವೇದೇರ್ ಗುಣವ್ರತಾಂ ಗೀತಾಂ ವಂದೇರೋರತಾಂ. ತತ್ವಜ್ಞ ತಂದ ತೊದಲು ನುಡಿಗಳಿಂದ ಮಂಗಳಾಚರಣೆಯನ್ನು ಹೇಳಿದ್ದಾನೆ, ಅವನಿಗೆ ಅಭಿನಂದನೆಗಳು. ಜನರಿಗೆ ಕೇಳಿಸಿಲ್ಲಂತೆ, ಅದಕ್ಕೆ ಇನ್ನೊಮ್ಮೆ ಹೇಳಬೇಕಂತೆ. ಎಲ್ಲರೂ ಒನ್ಸ್ ಮೋರ್ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದ್ಸಲ ಹೇಳು, ಗಟ್ಟಿಯಾಗಿ ಹೇಳು. ಸೀತಾಂ ಜನಕ ಸಂಜಾತಾಂ ವಾತಾಂ ಚಾನಂದ ಸನ್ನುತಾಂ ಖ್ಯಾತಾಂ ವೇದೇರೋರತಾಂ ಗೀತಾಂ ವಂದೇರೋರತಾಂ. ತತ್ವಜ್ಞನಿಗೆ ಅಭಿನಂದನೆಗಳು. ಮುಂದೆ ಅನನ್ಯ ಮತ್ತು ಅಭೀಷ್ಟ ಇವರು 31ನೇ ರಾಘವೇಂದ್ರ ಸಪ್ತಾಹದ ಸಲುವಾಗಿ ರಾಯರನ್ನ ಸ್ತೋತ್ರ ಮಾಡ್ತಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅನನ್ಯ ಮತ್ತು ಅಭೀಷ್ಟ ರಾಯರ ಸ್ತೋತ್ರವನ್ನು, ಈ ರಾಮಾಯಣದ ಚಿಂತನೆ ಏನಿದೆ ಅದು ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗಲಿ ಅಂತ ಹರಿಸ್ಮರಣೆಯನ್ನು ಮಾಡಿದರು. ಗುರುಸ್ಮರಣೆಯನ್ನು ಅನನ್ಯ ಮತ್ತು ಅಭೀಷ್ಟ ಮಾಡಿದ್ದಾರೆ, ಅವರಿಗೆ ಅಭಿನಂದನೆಗಳು. ಈ ರಾಮಾವತಾರದ ಹಿನ್ನೆಲೆ ಏನು, ಯಾಕೆ ರಾಮಾವತಾರ ಆಯಿತು, ರಾಮಾವತಾರಕ್ಕೆ ಪ್ರಾರ್ಥನೆ ಮಾಡಿದವರು ಯಾರು ಅಂಥೇಳಿ ವೆಂಕಟಕೃಷ್ಣ ಅದರ ಬಗ್ಗೆ ನಮಗೆ ರಾಮಾವತಾರದ ವಿಚಾರವನ್ನು ಮೊಟ್ಟ ಮೊದಲಿಗೆ ತಿಳಿಸ್ಕೊಡ್ತಾನೆ. ಬ್ರಹ್ಮಾದಿ ದೇವತೆಗಳು ಕ್ಷೀರ ಸಮುದ್ರದಲ್ಲಿ ಮಲಗಿರುವ ನಾರಾಯಣನನ್ನು ಪ್ರಾರ್ಥನೆ ಮಾಡುತ್ತಾರೆ. ಏನನ್ನು ಪ್ರಾರ್ಥನೆ ಮಾಡುತ್ತಾರಂತೆ, ಸಜ್ಜನರ ರಕ್ಷಣೆಗಾಗಿ, ದುಷ್ಟರ ಶಿಕ್ಷೆ, ಲೋಕ ಸಮೃದ್ಧಿ, ಧರ್ಮ ಸಂಸ್ಥಾಪನೆಯನ್ನು ಬೇಡುತ್ತಾರೆ. ಅದಕ್ಕೆ ದೇವರು ಅವತಾರ ಮಾಡ್ತೀನಿ ಎನ್ನುತ್ತಾರೆ. ಅದಕ್ಕೆ ದೇವರು ದಶರಥನ ಮಗನಾಗಿ ಅವತರಿಸಿದರು, ಶ್ರೀರಾಮನೆಂದು ಅವತರಿಸಿದರು. ದಶರಥನ ಸಂಸ್ಥಾನದಲ್ಲಿ ಬೆಳೆತಿರುವ ವಿಶ್ವಾಮಿತ್ರ ಋಷಿ ಬಂದು ಯಜ್ಞವನ್ನು ವಿಘ್ನ ಮಾಡುವ ರಾಕ್ಷಸರನ್ನು ಕೊಲ್ಲಲು ರಾಮದೇವರನ್ನು ಕೇಳಿದರು. ಆವಾಗ ದಶರಥನು, ನನ್ನ ಮಕ್ಕಳಿಗೆ ಶಸ್ತ್ರಾಸ್ತ್ರ ಬಗ್ಗೆ ತಿಳುವರಿಕೆ ಇಲ್ಲ, ನಾನೇ ಬರ್ತೀನಿ ಎನ್ನುತ್ತಾರೆ. ಆವಾಗ ವಿಶ್ವಾಮಿತ್ರ ಋಷಿಯು ಅವರ ಎಂಥ ರಾಕ್ಷಸರನ್ನು ಹೇಳುತ್ತಾರೆ, ಬಾಳ ಬಳವುಳ್ಳ ಶಕ್ತಿಶಾಲಿಯಾದ ರಾಕ್ಷಸರನ್ನುತ್ತಾರೆ. ಆವಾಗ
ಅದನ್ನು ಕೇಳಿ ದಶರಥನು ತಾನೂ ಬರಲ್ಲ ತಮ್ಮ ಮಕ್ಕಳನ್ನು ಕಳಿಸಿಕೊಡಲ್ಲ ಎನ್ನುತ್ತಾರೆ. ಆವಾಗ ವಸಿಷ್ಠ ಋಷಿ ಬಂದು ರಾಮ ಲಕ್ಷ್ಮಣನನ್ನು ಕಳಿಸಿಕೊಡು ಎನ್ನುತ್ತಾರೆ. ಆವಾಗ ದಶರಥನು ವಸಿಷ್ಠ ಋಷಿಯ ಆಜ್ಞೆಯಂತೆ ರಾಮ ಲಕ್ಷ್ಮಣನನ್ನು ಕಳಿಸಿಕೊಡ್ತಾರೆ. ಕಾಡಿನಲ್ಲಿ ಹೋಗುವಾಗ ಒಂದು ಮಂತ್ರವನ್ನು ಹೇಳುತ್ತಾರೆ, ತಿಳಿಸಿಕೊಡ್ತಾರೆ. ಬಲ ಅತಿಬಲ ಮಂತ್ರವನ್ನು ತಿಳಿಸಿಕೊಡ್ತಾರೆ. ನೀರು ಅಡಿಕೆ ಆಲಾರ್ಧ ಹಸಿವೆ ಆಲಾರ್ಧ ಎನ್ನುವ ಮಂತ್ರವನ್ನು ಹೇಳಿಸ್ಕೊಡ್ತಾರೆ. ದಾರಿಯಲ್ಲಿ ಹೋಗುವಾಗ ತಾಟಕಿ ಮೊದಲಾದ ರಾಕ್ಷಸರನ್ನು ಕೊಂದಲು ಯಜ್ಞಕ್ಕೆ ವಿಘ್ನವಿಲ್ಲದೆ ನಡೆಸಿಕೊಟ್ಟರು. ರಾಮಪುರಸ್ತಾತ್ ಪರತೋಪಿ ರಾಮಃ ರಾಮಂ ಪರಂ ದಿಕ್ಷು ವಿದಿಕ್ಷು ರಾಮಃ ರಾಮೈರಿನಂದೈರ್ವಿಧಿ ವಿಶ್ವರೂಪೋ ನಿಘ್ನನ್ ಅರಾತೀನ್ ವಿರರಾಜ ರಾಮಃ. ಶ್ರೀಕೃಷ್ಣಾರ್ಪಣಮಸ್ತು. ರಾಮಾವತಾರದ ಬಗ್ಗೆ ವೆಂಕಟಕೃಷ್ಣ ತುಂಬ ಸುಂದರವಾಗಿ, ತ್ರೇತಾಯುಗದಲ್ಲಿ ರಾಮಾವತಾರ ಆಯಿತು, ಅವರು ಮುಂದೆ ಕಾರ್ಯ ಏನೇನು ಮಾಡಿದರು ಅನ್ನೋದನ್ನು ಭಾಳ ಸುಂದರವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾಳೆ. ಮುಂದೆ ಮಹತಿ ಆ ರಾಮಚಂದ್ರ ದೇವರು, ಲಕ್ಷ್ಮಣ ಮತ್ತು ವಿಶ್ವಾಮಿತ್ರ ಮುಂದೆ ಎಲ್ಲಿಗೆ ಹೋದರು, ಮುಂದಿನ ಪ್ರಸಂಗ ಏನು ನಡೀತು ಅನ್ನೋದನ್ನು ಮಹತಿ ಅನ್ನೋ ವಿದ್ಯಾರ್ಥಿನಿ ತಿಳಿಸ್ಕೊಡ್ತಾಳೆ. ಹರೇ ಶ್ರೀನಿವಾಸ ಗುರು ರಾಘವೇಂದ್ರ, ನನ್ನ ಹೆಸರು ಮಹತಿ. ನಾನೀಗ ಸೀತಾ ಸ್ವಯಂವರ ಬಗ್ಗೆ ಹೇಳ್ತೀನಿ. ರಾಮ ಮತ್ತು ಲಕ್ಷ್ಮಣ ವಿಶ್ವಾಮಿತ್ರರ ಆಶ್ರಮಕ್ಕೆ ಯಜ್ಞ ರಕ್ಷಣೆಗೋಸ್ಕರ ಹೋಗಿರ್ತಾನೆ. ಆ ಸಮಯದಲ್ಲಿ ವಿಶ್ವಾಮಿತ್ರರಿಗೆ ಜನಕಪುರಿಯಿಂದ ಒಂದು ಆಹ್ವಾನ ಪತ್ರಿಕೆ ಬರುತ್ತೆ, ಅದು ಸೀತಾ ಸ್ವಯಂವರ ಆಹ್ವಾನ ಪತ್ರಿಕೆ. ವಿಶ್ವಾಮಿತ್ರರು ರಾಮ ಲಕ್ಷ್ಮಣರ ಜೊತೆಗೆ ಜನಕಪುರಿಗೆ ಹೋಗ್ತಾರೆ. ಆ ಸ್ವಯಂವರದ ಷರತ್ತು ಏನೆಂದರೆ ಅಲ್ಲಿಟ್ಟಿರುವ ಶಿವಧನುಸನ್ನು ಯಾರು ಭಂಗ ಮಾಡ್ತಾರೋ ಅವರಿಗೆ ಸೀತಾದೇವಿಯನ್ನು ಕೊಟ್ಟು ಕಲ್ಯಾಣ ಮಾಡ್ತಾರೆ ಎಂಬುದು ಷರತ್ತು. ರಾಮದೇವರು ಶಿವಧನುಸ್ಸನ್ನು ಭಂಗ ಮಾಡಿ ಆ ಷರತ್ತನ್ನು ಮುರಿತಾರೆ. ಆವಾಗ ಜನಕ ಮಹಾರಾಜನು 4 ಕಲ್ಯಾಣಗಳನ್ನು ವೈಭವವಾಗಿ ಮಾಡ್ತಾನೆ. ಆ ಕಲ್ಯಾಣಗಳು ಯಾವಂದರೆ ರಾಮ ಮತ್ತು ಸೀತಾ, ಲಕ್ಷ್ಮಣ ಮತ್ತು ಊರ್ಮಿಳ, ಭರತ ಮತ್ತು ಮಾಂಡವಿ, ಶತ್ರುಘ್ನ ಮತ್ತು ಶ್ರುತಕೀರ್ತಿ. ಊರ್ಮಿಳ ಜನಕರಾಜನ ಎರಡನೇ ಮಗಳು. ಮಾಂಡವಿ ಮತ್ತು ಶ್ರುತಕೀರ್ತಿ ಜನಕ ಮಹಾರಾಜನ ತಮ್ಮ ಆದ ಕುಶಧ್ವಜನ್ ಮಕ್ಕಳು. ಕಲ್ಯಾಣ ಆದ ತಕ್ಷಣ ಅವರೆಲ್ಲರೂ ಸೇರಿ ಅಯೋಧ್ಯೆಗೆ ತಿರುಗಿ ಹೋಗ್ತಾರೆ. ದಶರಥ ಮಹಾರಾಜನಿಗೆ ವಯಸ್ಸಾಗುವ ಕಾರಣದಿಂದ ರಾಮಗೆ ಯುವರಾಜನಂತ ಪಟ್ಟಾಭಿಷೇಕವನ್ನು ನಿಶ್ಚಯ ಮಾಡ್ತಾರೆ. ಅಯೋಧ್ಯೆ ನಗರವೆಲ್ಲ ಸುಂದರವಾಗಿ ಅಲಂಕರಿಸ್ತಾರೆ. ಕೈಕೇಯಿ ದಾಸಿಯಾದ ಮಂಥರಗೆ ಈ ವಿಷಯ ಗೊತ್ತಾಗ್ತದೆ. ಮಂಥರ ಕೈಕೇಯಿನ ಹತ್ರ ಹೋಗಿ ದುರ್ಬೋಧನ ಮಾಡ್ತಾಳೆ. ನಿನ್ನ ಮಗನಾದ ಭರತಗೆ ಪಟ್ಟಾಭಿಷೇಕ ಆಗಬೇಕಲ್ಲ ಅಂತ ಹೇಳ್ತಾಳೆ ಮಂಥರ. ಕೈಕೇಯಿ ಹೇಳ್ತಾಳೆ, ನೀನು ಹುಚ್ಚುಚ್ಚು ಎಲ್ಲ ಮಾತಾಡಬೇಡ, ನಂಗೆ ರಾಮನೂ ಒಂದೇ ಭರತನೂ ಒಂದೇ ಅಂತ ಹೇಳ್ತಾಳೆ. ಆವಾಗ ಮಂಥರ ಹೇಳ್ತಾಳೆ, ಕೌಸಲ್ಯ ರಾಜಮಾತನಾದಾಗ ನೀನವರ ದಾಸಿ ಆಗ್ತೀಯ ಅಂತ ಹೇಳ್ತಾಳೆ. ಆವಾಗ ಕೈಕೇಯಿಗೆ ಸಿಟ್ಟು ಬರುತ್ತೆ. ಹಿಂದೊಮ್ಮೆ ದಶರಥನಿಗೆ ಕೈಕೇಯಿ ನಿಷ್ಠವಾಗಿ ಸೇವೆ ಮಾಡಿರ್ತಾಳೆ. ಅದಕ್ಕೆ ದಶರಥ ಮಹಾರಾಜ ಆನಂದಿಸಿ ಹೇಳ್ತಾನೆ, ನೀ ಏನು ಬೇಕೋ ಕೋರ್ಕೊ, ನಾನು ನಿಂಗೆ 2 ವರಗಳನ್ನು ಕೊಡ್ತೇನೆ ಅಂತ ಹೇಳ್ತಾನೆ. ಆವಾಗ ಕೈಕೇಯಿ ಹೇಳ್ತಾಳೆ, ನಾನು ಅದು ಬೇಕಾಗಿದ್ದಾಗ ಉಪಯೋಗಿಸ್ಕೊತೀನಿ ಅಂತ. ಮಂಥರ ಹೇಳ್ತಾಳೆ, ಅವನು ಉಪಯೋಗಿಸ್ಕೊಂಬೋ ಸಮಯ ಬಂದಿದೆ, ಹೀಗೆ ಉಪಯೋಗಿಸ್ಕೊಳ್ಳಿ ಅಂತ. ಆವಾಗೇ ಹೋಗಿ ಕೈಕೇಯಿ ಹೋಗಿ ದಶರಥ ಮಹಾರಾಜನನ್ನು ತನ್ನ 2 ವರಗಳನ್ನು ಕೇಳ್ತಾಳೆ. ಮೊದಲನೇ ವರ ತನ್ನ ಮಗನಾದ ಭರತಗೆ ಪಟ್ಟಾಭಿಷೇಕ ಆಗಬೇಕು ಅಂತ. ಎರಡನೇ ವರ ರಾಮ 14 ವರ್ಷ ವನವಾಸಕ್ಕೆ ಹೋಗಬೇಕು ಅಂತ ಕೇಳ್ತಾಳೆ. ಶ್ರೀಕೃಷ್ಣಾರ್ಪಣಮಸ್ತು. ಸೀತಾ ಕಲ್ಯಾಣ, ಲಕ್ಷ್ಮಣ, ಭರತ, ಶತ್ರುಘ್ನ 1 ಕಲ್ಯಾಣ ಹೇಳಿದರೆ ಅವ್ರು 4 ಕಲ್ಯಾಣವನ್ನು ಮಾಡಿಸಿದ್ದಾರೆ. ಅದಾದ ನಂತರದಲ್ಲಿ ಕೈಕೇಯಿ ವರ, ಕೈಕೇಯಿ ಅಯೋಧ್ಯೆಗೆ ಹೋಗಲೇಬೇಕು ಅಂತ ಪಟ್ಟು ಹಿಡಿದ್ಲು. ಪಟ್ಟು ಹಿಡಿದಾಗ ಮುಂದೆ ಯಾರ್ಯಾರು ವನವಾಸಕ್ಕೆ ಹೋದರು, ಮುಂದೆ ಏನಾಯಿತು ಅನ್ನೋ ವಿಚಾರವನ್ನು ಸನ್ಮತಿ ವಿಶೇಷವಾಗಿ ತಿಳಿಸ್ಕೊಡೋಳಿದ್ದಾಳೆ. ಹರೇ ಶ್ರೀನಿವಾಸ, ನನ್ನ ಹೆಸರು ಸನ್ಮತಿ, ನಾನು ಮಂತ್ರಾಲಯದಿಂದ ಬಂದಿದ್ದೀನಿ. ಪಿತೃವಾಕ್ಯ ಪರಿಪಾಲನೆಗಾಗಿ ರಾಮ ವನವಾಸಕ್ಕೆ ಹೋಗ್ತಾ ಇರ್ತಾನೆ.
ಆಗ ರಾಮನ ಜೊತೆ ಸೀತನು ಹೋಗ್ತಾ ಇರ್ತಾಳೆ. ಸೀತಾ ರಾಮನ ಹತ್ರ ಹೋಗಿ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾಳೆ. ಆಗ ರಾಮ, ನೀನು ನನ್ನ ಜೊತೆ ಬರಬೇಡ, ಇದೇ ಅರಮನೆಯಲ್ಲಿ ಸುಖ ಸಂತೋಷ ಜೊತೆ ಇರು, ಅಡವಿಗೆ ಬಂದು ಏನು ಮಾಡ್ತಿ, ಕಳ್ಳು ಮುಳ್ಳು ಜೊತೆ ನಿಂಗೆಲ್ಲ ಯಾಕೆ ಅಂತ ಹೇಳ್ತಾನೆ. ಆಗ ಸೀತಾದೇವಿ ಪತ್ನಿ ಆಗಿದ್ದವಳು, ಪತಿ ಜೊತೆಗೆ ಇರಬೇಕು, ಅದು ಕಷ್ಟ ಆಗಲಿ ಸುಖ ಆಗಲಿ ಪತ್ನಿ ಪತಿ ಜೊತೆಗೆ ಇರಬೇಕು ಅಂತ ಹೇಳ್ತಾಳೆ. ಆಗ ರಾಮ, ಅಂದ್ರೂ ನೀನು ನನ್ನ ಜೊತೆ ಬರಬೇಡ ಅಂತ ಹೇಳ್ತಾಳೆ. ಆಗ ಸೀತಾದೇವಿ ಸಾತ್ವಿಕ ಕೋಪದಿಂದ, ಗಂಡು ವೇಷದಲ್ಲಿರೋ ಹೆಣ್ಣುಗ ನಮ್ಮಪ್ಪ ನನ್ನ ಕೊಟ್ಟು ಮದುವೆ ಮಾಡಿದ್ದು, ಇಂಥ ಅಳಿಯನ್ನು ನಮ್ಮಪ್ಪ ಪಡ್ಕೊಂಡಿದ್ದು ಅಂತ ಸೀತಾದೇವಿ ಸಾತ್ವಿಕ ಕೋಪದಿಂದ ರಾಮಂಗೆ ಹೇಳ್ತಾಳೆ. ಆಗ ರಾಮ, ಸರಿ ನೀನು ನನ್ನ ಜೊತೆ ಬಾ ಅಂತ ಹೇಳ್ತಾನೆ. ಅವರು ವನವಾಸಕ್ಕೆ ಹೋಗೋವಾಗ ಅಸ್ತ್ರಶಸ್ತ್ರಗಳನ್ನು ಅವರ ಜೊತೆ ತೊಗೊಂಡು ಹೋಗ್ತಾ ಇರ್ತಾರೆ. ಆಗ ಸೀತಾದೇವಿ ಕೇಳ್ತಾಳೆ, ನಾವು ಹೋಗ್ತಾ ಇರೋದು ವನವಾಸಕ್ಕ ಅಥವಾ ಯಾವುದಾದ್ರೂ ಯುದ್ಧಕ್ಕ ಅಂತ. ಆಗ ರಾಮ ಹೇಳ್ತಾನೆ, ಇದು ನನ್ನ ಕೋದಂಡ, ಇದು ನನ್ನ ಜೊತೆನೆ ಇರಬೇಕು ಅಂತ. ಆಗ ಸೀತಾದೇವಿ ಒಂದು ಕತೆ ಹೇಳ್ತಾಳೆ ರಾಮಂಗೆ. ಒಂದು ಅಡವಿಯಲ್ಲಿ ಒಂದು ಋಷಿ ತಪಸ್ ಮಾಡ್ತಾ ಇರ್ತಾರೆ. ಆಗ ಇಂದ್ರದೇವರು ಬ್ರಾಹ್ಮಣ ರೂಪನಾಗಿ ಬಂದು ಒಂದು ಹರಿತವಾಗಿರೋ ಖಡ್ಗನ್ನು ಕೊಡ್ತಾರೆ. ಕೊಟ್ಟು, ನಾನು ಸ್ವಲ್ಪ ಕೆಲಸ ಇದೆ ಮಾಡ್ಕೊಂಡು ಬರ್ತೀನಿ, ನಾನು ವಾಪಸ್ ಬಂದು ನಿನ್ನ ಕೇಳಿದ್ದಾಗ ಈಗ ಎಷ್ಟು ಹರಿತವಾಗಿರೋ ಖಡ್ಗನ್ನ ನಾನು ನಿಂಗೆ ಕೊಟ್ಟಿದ್ದೀನೋ ಅಷ್ಟೇ ಹರಿತವಾಗಿರಬೇಕು ಅದು, ನೀನು ನಂಗೆ ವಾಪಸ್ ಕೊಡೋವಾಗ ಅಂತ ಹೇಳಿಬಿಟ್ಟು ಇಂದ್ರದೇವರು ಹೋಗ್ತಾರೆ. ಆಗ ಋಷಿ ಯಜ್ಞ ಮಾಡೋಕ್ಕೆ ಬೇಕಾಗಿರೋ ಸಮಿತ್ತು ದರ್ಬೆ ಎಲ್ಲ ತರಕ್ಕೆ ಅಡವಿಗೆ ಹೋಗೋವಾಗ ಅವರು ಆ ಹರಿತವಾಗಿರೋ ಖಡ್ಗನ್ನ ಕೂಡ ಅವ್ರ ಜೊತೆಗೆ ತೊಗೊಂಡು ಹೋಗ್ತಾ ಇರ್ತಾರೆ. ಯಾಕೆ ಅಂದರೆ ಆ ಖಡ್ಗನ್ನ ಅಲ್ಲೇ ಇಟ್ಟರೆ ಯಾರಾದರೂ ಬಂದು ತೊಗೊಂಡು ಹೋಗ್ತಾರೆ ಅಂತ. ದಿನ ಅವರು ಹಾಗೆ ಮಾಡ್ತಾ ಇರ್ತಾರೆ, ತೊಗೊಂಡು ಹೋಗೋದು ತೊಗೊಂಡು ಬರ್ತಾ ಇರೋದು. ಅವರು ಆ ಖಡ್ಗ ಎಷ್ಟು ಹರಿತವಾಗಿದೆ ಅಂತ ನೋಡೋಕ್ಕೆ ಕಾಣಿಸಿರೋ ವೃಕ್ಷಗಳನ್ನ ಪ್ರಾಣಿಗಳನ್ನ ಸಂಹಾರ ಮಾಡ್ತಾ ಹೋಗ್ತಾ ಇರ್ತಾರೆ. ಇದೇ ಅವ್ರಿಗೆ ಅಭ್ಯಾಸ ಆಗಿ ಆಗಿ ಒಂದು ಋಷಿ ಇರೋ ಒಂದು ಋಷಿ ಆಗಿರೋರು ಬೇಟೆಗಾರ ಆಗಿಬಿಡ್ತಾರೆ. ಅದಕ್ಕೆ ಸೀತಾದೇವಿ, ನೀವು ಇದನ್ನು ನಿಮ್ಮ ಜೊತೆ ತಂದರೆ ನೀವು ಹಾಗೆ ಆಗ್ತೀರಾ ಅಂತ ಹೇಳ್ತಾರೆ. ಆದರೆ ರಾಮ ಹೇಳ್ತಾನೆ, ಇದು ನನ್ನ ಕೋದಂಡ, ಇದು ಧರ್ಮ, ಇದು ನನ್ನ ಜೊತೆನೇ ಇರಬೇಕು ಅಂತ ರಾಮ ಹೇಳ್ತಾನೆ. ಆಗ ರಾಮ, ಲಕ್ಷ್ಮಣ, ಸೀತಾ ಮೂವರು ದಂಡಕಾರಣ್ಯಕ್ಕೆ ಹೋಗ್ತಾ ಇರ್ತಾರೆ. ಒಂದು ದಿವಸ ಹೇಮಂತ ಋತುವು ಚಿತ್ರಕೂಟದಲ್ಲಿ ಉಷಾಕಾಲ ಸಮಯದಲ್ಲಿ ಲಕ್ಷ್ಮಣ, ರಾಮ, ಸೀತೆ ಮೂವರು ಗೋದಾವರಿ ನದಿ ತೀರಕ್ಕೆ ಸ್ನಾನ ಮಾಡಲು ಹೋಗ್ತಾ ಇರ್ತಾರೆ. ಆಗ ಲಕ್ಷ್ಮಣ ಹೇಳ್ತಾನೆ, ಇಷ್ಟು ಚಳಿಯಲ್ಲಿ ನಾವು ಕಷ್ಟ ಬೀಳ್ತಾ ಇದ್ದೀವಿ, ಅಲ್ಲಿ ಭರತ ಕೂಡ ನಂದಿ ಗ್ರಾಮ ಅಂದರೆ ಅಯೋಧ್ಯೆ ಔಟ್ಸ್ಕರ್ಟ್ಸಲ್ಲಿರುತ್ತೆ, ಅಲ್ಲಿ ಭರತ ಕೂಡ ನಂದಿ ಗ್ರಾಮದಲ್ಲಿ ಇಷ್ಟೇ ಕಷ್ಟ ಬೀಳ್ತಾ ಇರ್ತಾನೆ ಅಲ್ಲ ಅಂತ ಅನ್ಕೊತಾ ಇರ್ತಾನೆ. ಅದು ಲಕ್ಷ್ಮಣ ರಾಮಂಗೆ ಹೇಳ್ತಾನೆ. ಆಗ ಭರತ ಅಂತಾನೆ, ಲಕ್ಷ್ಮಣ ಅಂತಾನೆ ಇಲ್ಲಿ ನಾವು ಕಷ್ಟ ಬೀಳ್ತಾ ಇರೋದಕ್ಕೂ, ಅಲ್ಲಿ ಭರತ ಕಷ್ಟ ಬೀಳ್ತಾ ಇರೋದಕ್ಕೂ ಕಾರಣ ದುಷ್ಟ ಕೈಕೇಯಿ ಅಂತ ಲಕ್ಷ್ಮಣ ಹೇಳ್ತಾನೆ. ಆಗ ರಾಮ ಅಂತಾನೆ, ನೀನು ಹಾಗೆಲ್ಲ ಅನ್ಬೇಡ, ಇದು ನಮ್ಮ ಸಂಸ್ಕೃತಿ, ಮಾತೃದೇವೋ ಭವ, ನಾವು ಪ್ರತಿನಿತ್ಯಲೂ ತಾಯಿನ ಪ್ರತಿನಿತ್ಯಲೂ ತಾಯಿಗೆ ಗೌರವ ಕೊಡಬೇಕು, ನೀನು ಹಾಗೆಲ್ಲ ಅನ್ಬೇಡ ಅಂತ ರಾಮ ಹೇಳ್ತಾನೆ. ನೀನು ಭರತನ್ನ ಎಷ್ಟಾದರೂ ಹೊಗಳು, ಅದು ಕೇಳೋಕ್ಕೆ ನಾನು ಸಿದ್ಧವಾಗಿದ್ದೀನಿ, ಆದರೆ ತಾಯಿ ಕೈಕೇಯಿನ ಮಾತ್ರ ಹಾಗೆ ಅನ್ಬೇಡ ಅಂತ ಲಕ್ಷ್ಮಣ ರಾಮ ಹೇಳ್ತಾನೆ. ಈ ರಾಮಾಯಣದ ಈ ಸಂಗದಿಂದ ನಾವು ಎರಡು ವಿಚಾರ ಕಲಿಬೇಕು. ಒಂದು, ಪ್ರತಿನಿತ್ಯಲೂ ತಾಯಿಗೆ ಗೌರವ ಕೊಡಬೇಕು. ಇನ್ನೊಂದು, ಪತ್ನಿ ಆಗಿದ್ದೋಳು ಪತಿಗೆ ಕಷ್ಟ ಆಗಲಿ ಸುಖ ಆಗಲಿ ಜೊತೆಗೆ ಇರಬೇಕು. ನೀನು ಕಷ್ಟದಲ್ಲಿದ್ದಿ, ನಾನು ನಿನ್ನ ಜೊತೆ ಇರಲ್ಲ, ಈಗ ನಿನ್ನ ಹತ್ರ ಸಂಪಾದನೆ ಇದೆ, ದುಡ್ಡಿದೆ, ನಾನು ನಿನ್ನ ಜೊತೆ ಇರ್ತೀನಿ ಅಂತ ಅನ್ಬಾರ್ದು. ಪತ್ನಿ ಆಗಿದ್ದವಳು ಪತಿ ಜೊತೆ ಯಾವಾಗಲೂ ಇರಬೇಕು. ಶ್ರೀಕೃಷ್ಣ ಅರ್ಪಣಮಸ್ತು. ಏನಾದರೂ ತಪ್ಪಿದ್ರೆ ಕ್ಷಮಿಸಿಬಿಡಿ. ರಾಮಾಯಣದ ಈ ಪ್ರಸಂಗದಲ್ಲಿ ರಾಮಚಂದ್ರ ದೇವರೇ ಸಹಧರ್ಮಿಣಿ ಆಗಿರ್ತಕ್ಕಂಥ ಸೀತೆಯನ್ನು ಪ್ರಶಂಸನೆ ಮಾಡ್ತಾರೆ. ಸಹಧರ್ಮಿಣಿ ಅಂದರೆ ಯಾವ ರೀತಿಯಾಗಿ ಇರಬೇಕು ಅಂತ ಅದನ್ನು ಬಹಳ ಸುಂದರವಾಗಿ ತಿಳಿಸಿಕೊಟ್ಟಿರ್ತಕ್ಕಂಥ ಸನ್ಮತಿಗೆ ಧನ್ಯವಾದಗಳು. ಇದಾದ ನಂತರದಲ್ಲಿ ಅದಿತಿ ಮುಂದಿನ ಪ್ರಸಂಗ ಏನಾಯಿತು ಅನ್ನೋದನ್ನು ಸಂಕ್ಷಿಪ್ತವಾಗಿ ತಿಳಿಸಿ ಅಲ್ಲಿಯ ಸಂದೇಶವನ್ನು ತಿಳಿಸ್ತಾಳೆ.
ಹಾಗೆ ಒಂದು ದಿವಸ ರಾವಣ ಸೀತಾನ ಅಪಹಾರ ಮಾಡಿ ಕರ್ಕೊಂಡು ಹೋಗ್ತಾನೆ. ಎಲ್ಲ ಕಪಿಗಳು ಕಲಿತು ಸೀತಾನ ಹುಡ್ಕಕ್ಕೆ ಹೋಗ್ತಾರೆ. ಆವಾಗ ಸೀತಾ ಲಂಕಾದಲ್ಲಿ ರಾವಣನ ಆಸ್ಥಾನದಲ್ಲಿ ಇದ್ದಾಳೆ ಅಂತ ಸುದ್ದಿ ಬರುತ್ತೆ. ಆದರೆ ಲಂಕಕ್ಕೆ ಹೋಗಬೇಕಂದ್ರೆ ಒಂದು 100 ಯೋಜನ ಇರೋ ಸಮುದ್ರನ ಹಾರಬೇಕಾಗಿರುತ್ತೆ. ಅದಕ್ಕೆ ಜಾಂಬವಂತ ಎಲ್ಲ ಕಪಿಗಳನ್ನು ಕರೆದು ನೀನು ಎಷ್ಟು ಯೋಜನ ಹಾರ್ತಿ ಅಂತ ಕೇಳ್ತಾರೆ. ಅಲ್ಲಿ ಒಂದು ಕಪಿ ಏನೋ ನಾನು 10 ಯೋಜನ ಹಾರ್ತೀನಿ ಅಂತಾರೆ, ಇನ್ನೊಂದು ಕಪಿ ಏನೋ ನಾನು 20 ಯೋಜನ ಹಾರ್ತೀನಿ ಅಂತಾರೆ, ಇನ್ನೊಂದು ಕಪಿ ಏನೋ ನಾನು 50 ಯೋಜನ ಹಾರ್ತೀನಿ ಅಂತಾರೆ, ಇನ್ನೊಂದು ಕಪಿ ಏನೋ ನಾನು 80 ಯೋಜನ ಹಾರ್ತೀನಿ ಅಂತ ಹೇಳ್ತಾರೆ. ಆದರೆ ಒಂದು 100 ಯೋಜನ ಇರೋ ಸಮುದ್ರನ ಹಾರಬೇಕಾದ್ರೆ ಮಧ್ಯದಲ್ಲಿ ವಿಶ್ರಾಂತಿ ತೊಗೊಳಕ್ಕಾಗತ್ತಾ? ಇಲ್ಲ. 100 ಯೋಜನ ಆಗಿರೋ ಸಮುದ್ರನ ಹಾರಕ್ಕೆ ಶಕ್ತಿ ಇರೋವನ್ನೇ ಹಾರಬೇಕು. ಆವಾಗ ಅಂಗದ ಅಂಬೋ ಒಂದು ಕಪಿ ಹೇಳ್ತಾನೆ, ನನಗೆ 100 ಯೋಜನ ಹಾರೋಷ್ಟು ಶಕ್ತಿ ಇದೆ, ಆದರೆ ವಾಪಸ್ ಬರ್ತೀನೋ ಇಲ್ಲೋ ನನಗೆ ಗೊತ್ತಿಲ್ಲ ಅಂತಾನೆ. ಆವಾಗ ಜಾಂಬವಂತ ಹೇಳ್ತಾನೆ, ನಾನು ಮುಂಚೆ ಎಲ್ಲ ಹಾರ್ತಿದ್ದೆ, ಆದರೆ ಮೇರು ಪರ್ವತ ಪ್ರದಕ್ಷಿಣೆ ತಿರುಗೋ ಕಾಲಕ್ಕೆ ನನ್ನ ಮೊಣಕಾಲಿಗೆ ಏಟು ಬಿದ್ದ ಕಾರಣ ನನಗೀಗ 100 ಯೋಜನ ಹಾರೋಷ್ಟು ಶಕ್ತಿ ಇಲ್ಲ ಅಂತಾರೆ. ಆವಾಗ ಜಾಂಬವಂತ ಹೇಳ್ತಾನೆ, ಹನುಮಂತ ನೀನೇ ಹೋಗು ಸೀತಾನ ಕರ್ಕೊಂಬಂದು ರಾಮನ ಕೈನಾಗಿಡಬೇಕು, ಅದು ನಿನ್ನ ಬಾಧ್ಯತ ಅಂತ ಹೇಳ್ತಾನೆ. ಆದರೆ ನಮಗಿಲ್ಲೊಂದು ಪ್ರಶ್ನೆ ಇದೆ, ಹನುಮಂತನ ಶಕ್ತಿ ಹನುಮಂತ ಗೊತ್ತಿತ್ತ ಗೊತ್ತಿರಲಿಲ್ವಾ? ಗೊತ್ತಿತ್ತು, ಯಾಕಂದರೆ ಅವನು ಜೀವೋತ್ತಮ, ಸಾಕ್ಷಾತ್ ವಾಯುದೇವರು, ಅವನು ಸರ್ವಜ್ಞ, ಅವನ ಶಕ್ತಿ ಏನೋ ಅವನಿಗೆ ಗೊತ್ತಿರುತ್ತೆ. ಆದರೆ ಎಲ್ಲರೂ ಹೇಳೋ ತನಕ ಯಾಕೆ ಕಾಯ್ತಾ ಇದ್ದ ಹನುಮಂತ ದೇವರು? ಯಾಕಂದರೆ ಮೊದಲೇ ಹೇಳಿದರೆ ನನಗೆ ಹಾರಕ್ಕೆ 100 ಯೋಜನ ಹಾರಕ್ಕೆ ಬರುತ್ತೆ ಅಂತ ಮೊದಲೇ ಹೇಳಿದರೆ ಎಲ್ಲ ಕಪಿಗಳೇನಂತಿದ್ರು? ನನಗೆ ಅವಕಾಶ ಕೊಟ್ಟಿಲ್ಲ, ನನಗೂ ಆ ಶಕ್ತಿ ಇದೆ ಬಟ್ ನನಗೆ ಅವಕಾಶ ಕೊಡಲಿಲ್ಲಲ್ವಾ ಅಂತ ಹೇಳ್ತಾರೇನೋ ಅಂತ ಜಾಂಬವಂತ ಹೇಳೋ ತನಕ್ಕೆ ಕಾಯ್ತಾ ಇದ್ದ. ಈಗ ಹನುಮಂತ ಹಾರಲಿಕ್ಕೆ ಸಿದ್ಧ ಆಗಿದ್ದ. ಜೈ ಶ್ರೀರಾಮ್. ಏನನ್ನ ತಪ್ಪಿದ್ರೆ ನಾನು ಕ್ಷಮಿಸ್ಬಿಡಿ. ಅದಿತಿ, ಆ ಸೀತಾನ್ವೇಷಣೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ರಾಮಚಂದ್ರದೇವರ ಸೀತಾದೇವಿಯ ಸೇವೆ ಮಾಡಬೇಕು ಅಂತ ಎಲ್ಲ ದೇವಾನುದೇವತೆಗಳು ಕಪಿಗಳಾಗಿ ಅವತಾರ ಮಾಡಿ ಏನೇನು ಸೇವೆ ಮಾಡಿದರೂ ಅವರ ಸಾಮರ್ಥ್ಯ ಏನು ಅನ್ನೋದನ್ನು ಬಹಳ ಸುಂದರವಾಗಿ ಅದನ್ನು ತಿಳಿಸ್ಕೊಟ್ಟಿದ್ದಾಳೆ. ಅದೇ ರೀತಿಯಾಗಿ ಸಂಪಾತಿ ಪಕ್ಷಿನೂ ಕೂಡ ಸೀತಾನ್ವೇಷಣಾ ಕಾರ್ಯದಲ್ಲಿ ಒಂದು ಪಕ್ಷಿಯಾಗಿದ್ದರೂ ಕೂಡ ಯಾವ ರೀತಿ ಸೇವೆ ಮಾಡಿತು, ಆ ಸೇವೆಯಿಂದ ಜಗತ್ತಿಗೆ ಸಂದೇಶ ಏನು ಅನ್ನೋದನ್ನು ಅರಣವ ತಿಳಿಸ್ಕೊಡ್ತಾನೆ. ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ನನ್ನ ಹೆಸರು ಅರ್ಣವ, ನಾನು ಮಂತ್ರಾಲಯದಿಂದ ಬಂದಿದ್ದೇನೆ. ಸೀತನ ಹುಡುಕ್ಲಿಕ್ಕೆ ಹೋದಾಗ ಸಂಪಾತಿ ಸೂರ್ಯಮಂಡಲ ಹತ್ರ ಹಾರಕ್ಕೆ ಹೋದಾಗ ರೆಕ್ಕೆಗಳು ಸುಟ್ಕೊಂಡು ಕೆಳ ಬಿದ್ದನ. ಈಗ ನಾವು ತಿಳ್ಕೊಬೇಕಾಗಿದ್ದು ಒಂದು ಪಕ್ಷಿಗೆ ಮೇಲೆ ಹಾರಬೇಕಂದ್ರೆ 2 ರೆಕ್ಕೆಗಳು ಅವಸರ, 1 ರೆಕ್ಕೆ ಇದ್ದರೂ ಹಾರಲಿಕ್ಕಾಗಲ್ಲ. ಇದರಿಂದ ತಿಳ್ಕೊಬೇಕಾಗಿದ್ದು ಜೀವ ಮೇಲೆ ಮೋಕ್ಷದ ಕಡೆ ಹಾಡಬೇಕಂದ್ರೆ 2 ರೆಕ್ಕೆಗಳು ಬೇಕು, ಸದಾಚಾರ ಸದ್ವಿಚಾರ. ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ಸಂಪಾತಿ ಪ್ರಸಂಗದಿಂದ ಏನು ತಿಳ್ಕೋಬೇಕು ಅಂತ ಹೇಳ್ದ ಅರ್ಣವ, ಬಹಳ ಸುಂದರವಾಗಿ ಹೇಳ್ದ. ಆ ಸಂಪಾತಿಯನ್ನು ಪಕ್ಷಿಗೆ ಅಥವಾ ಯಾವುದೇ ಪಕ್ಷಿಗೆ ಮೇಲೆ ಹಾರಬೇಕು ಅಂತಾದರೆ 2 ರೆಕ್ಕೆಗಳ ಅವಶ್ಯಕ.
ಅದೇ ರೀತಿ ಜೀವ ಅನ್ನೋ ಪಕ್ಷಿ ಮೋಕ್ಷದ ಕಡೆ ಹಾರಬೇಕು, ಅದಕ್ಕೆ ಪ್ರಯತ್ನ ಮಾಡಬೇಕು ಅಂತಾದರೆ ಅವನಿಗೂ ಎರಡು ರೆಕ್ಕೆಗಳು ಬೇಕು ಅಂತ ತಿಳಿಸ್ಕೊಟ್ಟ ಅವನು. ಯಾವುದು ಎರಡು ರೆಕ್ಕೆಗಳು ಅಂದರೆ ಸದಾಚಾರ ಸದ್ವಿಚಾರ ಅಂತ. ಆಚಾರನೂ ಇರಬೇಕು, ವಿಚಾರನೂ ಇರಬೇಕು. ಆಚಾರ ವಿಚಾರಗಳಲ್ಲಿ ಒಂದಿದ್ದು ಇನ್ನೊಂದು ಇರಲಿಲ್ಲ ಅಂತಾದರೆ ಮೋಕ್ಷದ ಕಡೆ ಪ್ರಯಾಣ ಮಾಡೋಕ್ಕಾಗಲ್ಲ ಅಂತ ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನು ಈ ಪ್ರಸಂಗದಿಂದ ಅರ್ಣವ ನಮಗೆ ತಿಳಿಸ್ಕೊಟ್ಟಿದ್ದಾನೆ. ಅವನಿಗೆ ಅಭಿನಂದನೆಗಳು. ಮುಂದೆ ಆ ರಾಮನ ಸೇವೆಯನ್ನು ಮಾಡಿರ್ತಕ್ಕಂಥ ಭರತೋ ಭಕ್ತಿ ಭರತಃ, ಅವನು ಆ ಭರತನ ವಿಚಾರವನ್ನು ಸುಖತೀರ್ಥ ಅನ್ನೋ ವಿದ್ಯಾರ್ಥಿ ತಿಳಿಸ್ಕೊಡ್ತಾನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮ, ಸೀತಾ ಮತ್ತು ಲಕ್ಷ್ಮಣರು ವನವಾಸಕ್ಕೆ ಹೊರಟಾಯಿತು. ಆಗ ದಶರಥನು ಅವನ ದೂತರನ್ನು ಕಳಿಸಿ ಕೇಕಯ ರಾಜ್ಯಕ್ಕೆ, ಅಲ್ಲಿ ಭರತ ಇದ್ದನು, ಅವನನ್ನು ಕರೆದುಕೊಂಡು ಬರಲು ಹೇಳಿದ್ದ. ಆ ದೂತರು ಕೇಕಯ ರಾಜ್ಯಕ್ಕೆ ಹೋಗಿ ಅವರು ಯಾವ ವಿಷಯಕ್ಕೆ ಭರತನನ್ನು ಕರೆದುಕೊಂಡು ಬರಬೇಕು ಎಂದು ಹೇಳಲಿಲ್ಲ. ಅದಕ್ಕಾಗಿ ಭರತ, ನನ್ನ ಅಣ್ಣ ರಾಮನ ನಾಳೆ ಪಟ್ಟಾಭಿಷೇಕ ಇದೆ, ಅದಕ್ಕಾಗಿ ನನ್ನನ್ನು ಕರೆತಿದ್ದಾರೆ ಅಂತ ಹೇಳಿ ಹೊರಟ. ಅವನು ಅಯೋಧ್ಯಪುರವನ್ನು ಮುಟ್ಟಿದಾಗ ಆ ಸಂಭ್ರಮ ವೈಭವವನ್ನು ನೋಡಿ ತುಂಬ ಖುಷಿಪಟ್ಟನು. ಅವನು ಅರಮನೆಯಲ್ಲಿ ಹೋದ ಕೂಡಲೇ ಸೀತಾ, ಲಕ್ಷ್ಮಣ ಮತ್ತು ಸೀತೆಯರಿಗಾಗಿ ಹುಡುಕಲು ಪ್ರಾರಂಭಿಸಿದ. ಅವರು ಅರಮನೆಯಲ್ಲಿ ಯಾವ ಮೂಲೆಯಲ್ಲೂ ಸಿಗಲಿಲ್ಲ. ಆಗ ಅವನು ಹೋಗಿ ಕೈಕೇಯಿಗೆ ಕೇಳಿದ, ಅಮ್ಮ ರಾಮ ಎಲ್ಲಿ, ರಾಮ ಸೀತಾ ಮತ್ತು ಲಕ್ಷ್ಮಣರು ಎಲ್ಲಿ? ಆಗ ಕೈಕೇಯಿ ಹೇಳುತ್ತಾಳೆ, ಅವರನ್ನು ನಾನು ವನವಾಸಕ್ಕೆ ಕಳಿಸಿದ್ದೇನೆ, ಏಕೆಂದರೆ ನಾನು ದಶರಥ ಮಹಾರಾಜನಿಗೆ ಯುದ್ಧದಲ್ಲಿ ಸಹಾಯ ಮಾಡಿದ್ದೆ. ಅದಕ್ಕಾಗಿ ಅವನು ಪ್ರೀತನಾಗಿ ನೀನು ನನಗೆ ಎರಡು ವರ ಕೇಳು, ನಾನು ಕೊಡುತ್ತೇನೆ ಎಂದು ಹೇಳಿದ್ದ. ಆಗ ಕೈಕೇಯಿ ಹೇಳಿದ್ದಳು, ನನಗೆ ಸಮಯ ಬಂದಾಗ ಹೇಳುತ್ತೇನೆ, ಈಗ ಆ ಸಮಯ ಬಂದಿದೆ, ಅದಕ್ಕೆ ಕೇಳಿದ್ದೇನೆ. ಒಂದು ಭರತನ ಪಟ್ಟಾಭಿಷೇಕ, ಹಾಗೂ ಒಂದು ರಾಮನನ್ನು ವನವಾಸಕ್ಕೆ ಕಳಿಸುವುದು. ಈ ರೀತಿಯಾಗಿ ಎರಡು ವರಗಳನ್ನು ಕೇಳಿದ್ದಳು. ಇದರಿಂದ ಭರತನಿಗೆ ತುಂಬ ಸಿಟ್ಟು ಹಾಗೂ ತುಂಬ ಸಿಟ್ಟು ಮತ್ತು ಬೇಜಾರಾಯಿತು. ಅವನು ರಾಮನು ವನವಾಸಕ್ಕೆ ಹೋಗಿದ್ದ ಕಾರಣದಿಂದ ದಶರಥನಿಗೆ ಬೇಜಾರಾಗಿ ಅವನು ಹತ್ತು ಕೊಂಡು ಹೋದವು. ಆಮೇಲೆ ಅವನು ತೀರಿಕೊಂಡ. ಇದರಿಂದಾಗಿ ಭರತನಿಗೆ ತುಂಬ ಕೋಪ. ಅವನು ಪ್ರತಿಭಟನೆ ಮಾಡುವುದಕ್ಕೆ ಶುರು ಮಾಡಿದನು. ರಾಮೋ ವಿಗ್ರಹವಾನ್ ಧರ್ಮ, ರಾಮನು ಧರ್ಮದ ವಿಗ್ರಹವಾಗಿದ್ದನು. ಅವನು ಏನೂ ತಪ್ಪು ಮಾಡಿರಲಿಲ್ಲ, ಪರಸ್ತ್ರೀಯರ ಅಪಹಾರ ಮಾಡಿರಲಿಲ್ಲ, ಪ್ರಜೆಗಳಿಗೆ ತೊಂದರೆ ಕೊಡಲಿಲ್ಲ, ಪ್ರಜೆಗಳಿಗೆ ಏನೂ ಅನ್ಯಾಯ ಮಾಡುವುದಿಲ್ಲ. ಆದರೂ ರಾಮನನ್ನು ಏಕೆ ವನವಾಸಕ್ಕೆ ಕಳುಹಿಸಿದೆ? ಅವನು ಎಲ್ಲ ಸರ್ವಸ್ವವನ್ನು ತ್ಯಾಗ ಮಾಡಿ ಅವನು ರಾಮನನ್ನು ಹುಡುಕಿಕೊಂಡು ಹೋದನು, ಆದರೆ ಅವನನ್ನು ಕರೆದುಕೊಂಡು ಬರಲಿಕ್ಕೆ ಸಾಧ್ಯವಾಗಲಿಲ್ಲ. ಅವನು ಆದರೆ ಅವನ ಪಾದುಕೆಗಳನ್ನು ತಂದು ಸಿಂಹಾಸನದ ಮೇಲಿಟ್ಟು ಅದನ್ನೇ ನಂದಿಗ್ರಾಮದಲ್ಲಿ ಅವನು ಹೋಗಿ ಒಂದೊಪ್ಪತ್ತು ಊಟ ಹಾಗೂ ಬರೇ ನೆಲದ ಮೇಲೆ ಮಲೆದುಕೊಂಡು ಅವನು ಎಲ್ಲವನ್ನೂ ತ್ಯಾಗ ಮಾಡಿದ್ದನು. ಅವನು 14 ವರ್ಷದ ನಂತರ ರಾಮ ಮರಳಲಿಲ್ಲ ಎಂದರೆ ಅವನು ಅಗ್ನಿಪ್ರವೇಶ ಮಾಡುತ್ತಾನೆ ಎಂದು ಪ್ರತಿಜ್ಞೆ ಮಾಡಿದ್ದನು. ಇದರಿಂದಾಗಿ ನಮಗೆ ತ್ಯಾಗ ಮತ್ತು ನಿಷ್ಠೆಯ ಪ್ರತಿಭೆಯಾಗಿರುವ ಭರತನ ಬಗ್ಗೆ ನಮಗೆ ಇವಾಗಲೂ ಹಾಗೂ ಮುಂದೆಯೂ ಗೌರವ ಅಭಿಮಾನ ಇರಬೇಕು. ಹರಯೇ ನಮಃ. ಶ್ರೀಕೃಷ್ಣ. ಭರತನ ನಿಷ್ಠೆ, ಭರತನ ತ್ಯಾಗ ಯಾವ ರೀತಿಯಾಗಿತ್ತು ಅಂತ ಸುಖತೀರ್ಥ ತುಂಬ ಸುಂದರವಾಗಿ ನಮಗೆ ತಿಳಿಸ್ಕೊಟ್ಟಿಯಾನೆ. ಮುಂದೆ ಆ ಸೀತಾನ್ವೇಷಣೆ ಸಂದರ್ಭದಲ್ಲಿ ಸೇವೆ ಮಾಡಿರ್ತಕ್ಕಂಥ ಜಟಾಯು ಪ್ರಸಂಗ. ಆ ಜಟಾಯು ಏನು ಕಾರ್ಯ ಮಾಡಿತು, ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸಂದೇಶ ಇದೆ, ಮತ್ತು ಆ ಗೂಢಚಾರರ ಮೇಲೆ ರಾಮನ ಕೃಪಾದೃಷ್ಟಿ ಹೇಗಿತ್ತು ಇತ್ಯಾದಿ ಎಲ್ಲವನ್ನು ಸಮಾನ ನಮಗೆ ತಿಳಿಸ್ಕೊಡೋಳಿದ್ದಾಳೆ. ಹರೇ ಶ್ರೀನಿವಾಸ, ಗುರು ರಾಘವೇಂದ್ರ. ಸೀತಾಪಹರಣ ಆಯಿತು. ಆಗ ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕೊಂಡು ಕಾಡೆಲ್ಲ ಅಲಿತಾ ಇರ್ತಾರೆ. ಆಗ ಜಟಾಯು ಇನ್ನೇನು ಪ್ರಾಣ ಕಳ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇದ್ದಾಗ ರಾಮ ಮತ್ತು ಲಕ್ಷ್ಮಣರ ದರ್ಶನ ಆಗುತ್ತೆ. ಆಗ ರಾಮ ಲಕ್ಷ್ಮಣರ ದರ್ಶನ ಆಗುತ್ತೆ. ರಾಮ ಲಕ್ಷ್ಮಣ ಕೇಳ್ತಾರೆ, ಸೀತೆಯನ್ನು ನೋಡಿದ್ದೀರಾ, ಎಲ್ಲಿ ಹೋಗಿದ್ದಾಳೆ ಸೀತೆ ಅಂತ. ಆಗ ಜಟಾಯು ಹೇಳ್ತಾನೆ, ನಾನು ನೋಡಿದೆ ಲಕ್ಷ್ಮಣ ರಾಮ ರಾವಣ ಸೀತೆಯನ್ನು ಅಪಹರಣ ಮಾಡಿಕೊಂಡು
ಪುಷ್ಪಕ ವಿಮಾನದಲ್ಲಿ ಕರ್ಕೊಂಡು ಹೋದ ಅಂತ. ಸೀತಾ ಅಪಹರಣ ಮಾಡಿಕೊಂಡು ಪುಷ್ಪಕ ವಿಮಾನದಲ್ಲಿ ಕರ್ಕೊಂಡು ಹೋದ ಅಂತ ಹೇಳ್ತಾನೆ. ನಾನು ಅದನ್ನು ತಡಿಲಿಕ್ಕೆ ಹೋದೆ, ಆದರೆ ರಾವಣನ ಸಿಟ್ಟಿಗೆ ಬಲಿಯಾಗಿ ನಾನು ನನ್ನ ರೆಕ್ಕೆಗಳನ್ನೆಲ್ಲ ಕಳ್ಕೊಂಡು ಈ ಪರಿಸ್ಥಿತಿಯಲ್ಲಿದ್ದೀನಿ ಅಂತ ಹೇಳ್ತಾನೆ. ಹೇಳಿದ ತಕ್ಷಣವೇ ಜಟಾಯು ಅವನ ಪ್ರಾಣವನ್ನು ತ್ಯಾಗ ಮಾಡ್ತಾನೆ. ರಾಮ ಅದನ್ನು ನೋಡಿ ಗೋದಾವರಿ ನದಿಯಲ್ಲಿ ಸ್ನಾನ ಮಾಡಿ ಜಟಾಯುಗೆ ಹೆಂಗೆ ತಂದೆಗೆ ಶ್ರಾದ್ದ ಮಾಡ್ತಾರೋ ಹಾಗೇ ಜಟಾಯುಗೂ ಜಲತರ್ಪಣವನ್ನೆಲ್ಲ ಕೊಟ್ಟು ಅವನ ಸಂಸ್ಕಾರವನ್ನು ಮಾಡ್ತಾನೆ. ಇದರಿಂದ ನಾವೇನು ತಿಳ್ಕೋಬೋದು ಅಂದರೆ, ರಾಮನಿಗೆ ಪ್ರಾಣಿ ಪಕ್ಷಿಗಳ ಮೇಲೂ ಎಷ್ಟು ಕರುಣೆ ಇತ್ತು ಅನ್ನೋದನ್ನು ನಾವು ಇದರಿಂದ ತಿಳ್ಕೋಬಹುದು. ಇನ್ನೊಂದು ಸಂದರ್ಭ ಏನು ಅಂದರೆ, ರಾವಣ ಶುಕ ಮತ್ತು ಸಾರಣ ಅವನ ಗೂಢಾಚಾರಿಗಳಾಗಿ ಕಪಿವೇಷದಲ್ಲಿ ರಾಮನ ಯುದ್ಧ ಹೇಗೆ ತಯಾರು ಮಾಡ್ತಾ ಇರ್ತಾನೆ ಅನ್ನೋದನ್ನು ನೋಡಲಿಕ್ಕೆ ರಾವಣ ಕಳಿಸಿರ್ತಾನೆ. ಆಗ ರಾಮ ಸರ್ವಜ್ಞ, ಅವನಿಗೆ ಗೊತ್ತು ಎಲ್ಲ ಇವರು ರಾವಣನ ಕಡೆಯವರು ಅಂತ. ಆದರೂ ಅವರನ್ನೆಲ್ಲ ಆತಿಥ್ಯ ಮಾಡಿ ಅವರಿಗೆ ಇಡೀ ಯುದ್ಧದ ಪರಿಚಯವನ್ನೆಲ್ಲ ಕೊಡ್ತಾನೆ. ಅವರಿಬ್ಬರು ವಾಪಸ್ ರಾವಣನ ಆಸ್ಥಾನಕ್ಕೆ ಹೋಗಿ ರಾವಣ ಕೇಳ್ತಾನೆ, ಏನೇನು ತಿಳ್ಕೊಂಬಂದ್ರಿ ಅವ್ರ ಬಗ್ಗೆ ಅಂತ. ಆಗ ಅವರು ರಾಮನ ಗುಣಗಾನವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ರಾಮ ನಮ್ಮನಿಗೆ ಹೀಗೆ ಆತಿಥ್ಯ ಮಾಡಿದ, ಜೈ ಜೈಕಾರ ಹಾಕಿದ್ರು, ಜೈ ಜೈಕಾರ ಹಾಕಿದ್ರು, ರಾಮನಿಗೆಲ್ಲ ಜೈಕಾರ ಹಾಕಿದ್ರು. ಆಗ ರಾವಣನಿಗೆ ಕೋಪ ಬಂತು, ನಾನು ಕಳಿಸಿದ ಕೆಲಸನೇ ಬೇರೆ, ನೀವೇನೋ ಹೇಳ್ತಾ ಇದ್ದೀರಾ, ನನ್ನ ಹತ್ರ ಬಂದು ರಾಮನ ಗುಣಗಾನವನ್ನು ಮಾಡ್ತಾ ಇದ್ದೀರಾ ಇಲ್ಲಿ ಅಂತ ಹೇಳಿದಾಗ ಅವರಿಬ್ಬರು ಹೇಳ್ತಾರೆ, ರಾಮ ಅನ್ನೋ ಶಬ್ದ ಯಾರ ಬಾಯಿಂದ ಬಂದರೂ ಕೂಡ ಎಲ್ಲರೂ ಸಜ್ಜನರಾಗ್ತಾರೆ. ರಾಮ ಅನ್ನೋ ಶಬ್ದವನ್ನು ಕೇಳಿದರೆ ಎಲ್ಲರೂ ಸಜ್ಜನರಾಗಿ ಪರಿವರ್ತನೆ ಆಗೋ ಶಕ್ತಿ ಆ ರಾಮ ಶಬ್ದಕ್ಕಿದೆ ಅನ್ನೋದನ್ನು ಈ ಸಂದರ್ಭದಿಂದ ತಿಳ್ಕೋಬೋದು. ಶ್ರೀಕೃಷ್ಣ ಅರ್ಪಣ ವಸ್ತು. ಸಮಾನ ಜಟಾಯು ಪ್ರಸಂಗದಿಂದ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರೇಮ ವಾತ್ಸಲ್ಯ ಭಾವ ಶ್ರೀರಾಮಚಂದ್ರನಿಗಿತ್ತು ಅಂತ ಬಹಳ ಸುಂದರವಾಗಿ ತಿಳಿಸ್ಕೊಟ್ಲು. ಅದೇ ರೀತಿಯಾಗಿ ಶತ್ರು ಪಕ್ಷದಾಗಿರ್ತಕ್ಕಂಥ ಶುಕ ಸಾರಣರ ಮೇಲೂ ಕೂಡ ಯಾವ ರೀತಿಯಾಗಿ ಅವನು ವಿಷಯವನ್ನೆಲ್ಲ ತಿಳಿಸ್ಕೊಟ್ಟ, ಅವರ ಮೇಲೂ ಕೂಡ ಅನುಕಂಪವನ್ನು ತೋರ್ದ ಅನ್ನೋ ಸಂದರ್ಭವನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಲು. ಮುಂದೆ ಆ ಭರತನ ತಾಯಿಯಾಗಿರ್ತಕ್ಕಂಥ ಲಕ್ಷ್ಮಣನ ತಾಯಿಯಾಗಿರ್ತಕ್ಕಂಥ ಆ ಸುಮಿತ್ರೆ ಅವಳ ತ್ಯಾಗ ಹೇಗಿತ್ತು ಅಂತ ಸರಯು ನಮಗೆ ತಿಳಿಸ್ಕೊಡ್ತಾಳೆ. ಒಬ್ಬೊಬ್ಬರ ಪಾತ್ರವೂ ಕೂಡ ವೈಶಿಷ್ಟ್ಯಪೂರ್ಣವಾಗಿರುವಂಥದ್ದು. ಬರೇ ಕಥೆಯಂತೆ ಅಧ್ಯಯನ ಮಾಡೋದಲ್ಲ, ಆಯಾ ಪ್ರಸಂಗದಿಂದ ಏನು ಸಂದೇಶವನ್ನು ತಿಳ್ಕೋಬೇಕು ಅಂತ ಮಕ್ಕಳು ಬಹಳ ಸುಂದರವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಸುಮಿತ್ರೆಯ ವಿಚಾರವನ್ನು ಸರಿಯು ತಿಳಿಸ್ಕೊಡ್ತಾಳೆ. ಹರೇ ಶ್ರೀನಿವಾಸ. ಈಗ ರಾಮ ಮತ್ತು ಸೀತೆಯರು ವನವಾಸಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಅವ್ರ ಜೊತೆಗೆ ಲಕ್ಷ್ಮಣನೂ ವನವಾಸಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದಾನೆ. ಈಗ ತನ್ನ ತಾಯಿಯಾದ ಸುಮಿತ್ರಾದೇವಿಯ ಆಶೀರ್ವಾದ ಪಡೆಯಲು ಸುಮಿತ್ರಾದೇವಿ ಹತ್ರ ಹೋಗ್ತಾನೆ. ಆಗ ಸುಮಿತ್ರಾದೇವಿ ಹೀಗೆ ಆಶೀರ್ವಾದ ಮಾಡ್ತಾಳೆ, ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಂ ಅಯೋಧ್ಯಂ ಅಟವೀಂ ವಿದ್ಧಿ ಯಥಾಗಚ್ಚ ತಥಾಸುಖಂ. ಇದರ ಅರ್ಥ ನೋಡೋದಾದರೆ, ರಾಮನನ್ನು ನಿನ್ನ ತಂದೆಯಾದ ದಶರಥನ್ನಾಗಿ ತಿಳಿಕೋ, ಲಕ್ಷ್ಮೀ ಸೀತ ನಿನ್ನ ಅತ್ತಿಗೆಯಾದ ಸೀತಾದೇವಿಯನ್ನು ತಾಯಿ ನನ್ನನ್ನಾಗಿಯೇ ತಿಳಿಕೋ, ಅಯೋಧ್ಯಾಂ ಅಟವೀಂ ವಿದ್ಧಿ ಅಟವೀಂ ಅಯೋಧ್ಯಾಂ ವಿದ್ಧಿ ಅಂತಂದರೆ ಅಡವಿಯನ್ನೇ ಅಯೋಧ್ಯವನ್ನಾಗಿ ತಿಳಿದು ನೀನು ನಡೆದರೆ ನಿಂಗೆ ಸುಖ ದೊರೆಯುತ್ತೆ ಅಂತ ಹೇಳ್ತಾರೆ. ಅದೇ ಇನ್ನೊಂದು ಅರ್ಥ ನೋಡೋದಾದರೆ, ರಾಮಂ ದಶರಥಂ ವಿದ್ಧಿ ಅಂತ ಹೇಳ್ತಾರೆ. ಇಲ್ಲಿ ದಶರಥ ಅಂತಂದರೆ ದಶ ಅಂದರೆ ಪಕ್ಷಿ ಅಂತ ಅರ್ಥ. ರಥ ಅಂದರೆ ಪಕ್ಷಿಯನ್ನೇ ರಥವನ್ನಾಗಿ ಉಳ್ಳವನು ಪರಮಾತ್ಮ. ಇಲ್ಲಿ ರಾಮ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಪರಮಾತ್ಮನೇ ನಿನ್ನ ಅಣ್ಣ ರಾಮನನ್ನಾಗಿ ಬಂದಿದ್ದಾನೆ. ಮಾಂ ವಿದ್ಧಿ ಜನಕಾತ್ಮಜಾಂ ಅಂತ ಹೇಳ್ತಾರೆ. ಮಾಂ ಅಂದರೆ ಲಕ್ಷ್ಮೀದೇವಿ ಅಂತ ಅರ್ಥ. ಇಲ್ಲಿ ಜನಕಾತ್ಮಜಾಂ ಅಂದರೆ ಜನಕನ ಮಗಳಾದ ಸೀತಾದೇವಿಯೇ ಸಾಕ್ಷಾತ್ ಲಕ್ಷ್ಮೀದೇವಿ. ಅಟವೀಂ ಅಯೋಧ್ಯಂ ವಿದ್ಧಿ ಅಂತಂದರೆ ರಾಮ ಸೀತೆ ಲಕ್ಷ್ಮೀನಾರಾಯಣರು ಎಲ್ಲಿರ್ತಾರೋ ಅದೇ ವೈಕುಂಠ ಅಂತ ಹೇಳ್ತಾರೆ. ಇಲ್ಲಿ ಅಯೋಧ್ಯ ಅಂದರೆ ವೈಕುಂಠ ಅಂತಲೂ ಅರ್ಥ. ಅವರಿಬ್ಬರು ಎಲ್ಲಿರ್ತಾರೋ ಅದೇ ವೈಕುಂಠ. ಪರಮಾತ್ಮನ ಸೇವೆ ಮಾಡಿದರೆ ಎಲ್ಲರಿಗೂ ಸುಖ ದೊರಕತ್ತೆ ಅಂತ ಇದರ ಅರ್ಥ. ಇಲ್ಲಿ ನಾವು ತಿಳಿಬೇಕಾಗಿದ್ದೇನೆಂದರೆ, ಬೇರೆ ತಾಯಿ ಯಾರಾದರೂ ಆಗಿದರೆ ವನವಾಸಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದು ರಾಮ ಆದರೆ ನೀನೇನಕ್ಕೆ ಹೋಗ್ತಾ ಇದ್ದೀಯಾ, ಇಲ್ಲೇ ರಾಜಕುಮಾರನಾಗಿ ವೈಭೋಗವನ್ನೆಲ್ಲ ಅನುಭವಿಸ್ಬೋದಲ್ಲ ಅಂತ ಹೇಳ್ಬೋದು. ಆದರೆ ಸುಮಿತ್ರ ಹಾಗೆ ಮಾಡಲಿಲ್ಲ, ಅದು ತನ್ನ ಔದಾರ್ಯ ಗುಣ. ಇಲ್ಲಿ ಇವಾಗ ತಿಳ್ಕೋಬೇಕಾಗಿದ್ದೇನೆಂದರೆ, ಯಾವ ತಂದೆ ತಾಯಿ ಆದ್ರೂ
ಮಕ್ಕಳು ಆಧ್ಯಾತ್ಮಿಕವಾಗಿ ಕೆಲಸಗಳೇನಾದರೂ ಮಾಡ್ತಾರಂದರೆ ಅದನ್ನು ತಡಿಬೇಡಿ, ಅವರನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಕೃಷ್ಣಾರ್ಪಣ. ಸರಯು ಸುಮಿತ್ರೆಯ ವಿಚಾರವನ್ನು ಎಲ್ಲ ತಾಯಿಯಂದರು ಯಾವ ರೀತಿಯಾಗಿ ಅಳವಡಿಸ್ಕೋಬೇಕು ಅಂತ, ಆಧ್ಯಾತ್ಮಿಕ ಸಾಧನೆಗಾಗಿಯೋ ದೇಶ ಸೇವೆಗಾಗಿಯೋ ಮಕ್ಕಳು ಹೋದರೆ ಅವರಲ್ಲಿ ಧೈರ್ಯವನ್ನು ತುಂಬಿ ಪ್ರೋತ್ಸಾಹನೆ ಮಾಡಬೇಕೇ ಹೊರತು ಏಕಾದಶಿ ಉಪವಾಸ ಮಾಡ್ತೀನಿ ಅಂದರೆ ನೀನು ಸಣ್ಣ ಕೂಸು ಈಗ ಮಾಡೋದು ಬೇಡ ಮುಂದೆ ಮಾಡೋದಿದೆ ಅಂತ, ಮುಂದೆ ಇರ್ತೀವಿ ಅನ್ನೋದಕ್ಕೇನು ಗ್ಯಾರಂಟಿ? ಅದಕ್ಕೆ ಅಲ್ಲಲ್ಲಿ ಏನೇನು ಮಾಡಬೇಕು ಅಂತ ತಾಯಿಯಂದರು ಯಾವ ರೀತಿಯಾಗಿ ಅನುಸರಣೆ ಮಾಡಬೇಕು ಅನ್ನೋ ಪ್ರಸಂಗವನ್ನು ಆ ಸುಮಿತ್ರೆಯ ವಿಚಾರದಿಂದ ಚೆನ್ನಾಗಿ ತಿಳಿಸ್ಕೊಟ್ಟಿಯಾಳೆ. ಮುಂದೆ ಸಹನ ಅವಳು ಜೀವೋತ್ತಮರಾಗಿರ್ತಕ್ಕಂಥ ವಾಯುದೇವರೇ ಹನುಮಂತನಾಗಿ ತ್ರೇತೆಯಲ್ಲಿ ರಘುಪತಿಯ ಸೇವೆ ಮಾಡುವೆನೆಂದು ವಾತಸುತ ಹನುಮಂತನೆಂದೆನಿಸಿದ ಹನುಮಂತ ದೇವರಾಗಿ ಅವತಾರ ಮಾಡಿ ಅಪ್ರತಿಮವಾಗಿರ್ತಕ್ಕಂಥ ಕಾರ್ಯಗಳನ್ನು ಏನೇನು ಮಾಡಿದ್ರು, ಏನೇನು ಸಂದೇಶ ಕೊಟ್ಟರು ಅಂತ ತಿಳಿಸ್ತಾಳೆ. ಶ್ರೀ ಹರಿವಾಯು ಗುರುಭ್ಯೋ ನಮಃ. ಜೀವೋತ್ತಮರಾದ ವಾಯುದೇವರು ರಾಮನ ಸೇವೆಗಾಗಿ ಕಪಿಯ ರೂಪದಲ್ಲಿ ಭೂಮಿಯಲ್ಲಿ ಅವತಾರವನ್ನು ಮಾಡುತ್ತಾರೆ. ಹನುಮಂತ ದೇವರಿಗೂ ನಮಗೂ ಇರುವ ನಂಟು ಏನು ಹೇಳಿದ್ರೆ ರಾಮನ ಬಂಟ ಅಂತ ಗುರುತಿಸ್ತೇವೆ ನಾವು ಹನುಮಂತ ದೇವನ, ರಾಮ ದೇವರ ಬಂಟ, ಸಾಧು ಜನಗಳ ನೆಂಟ ಅಂತ ಅಂತೀವಿ. ಯಾರು ಸಾಧಕರಿದ್ದೇವೋ ನಾವೆಲ್ಲರೂ ಏನು ಮೋಕ್ಷಕ್ಕಾಗಿ ನಾವೇನು ದೈನಂದಿನ ಕಾರ್ಯಗಳನ್ನು ಮಾಡುತ್ತಿದ್ದೇವೋ ಅದಕ್ಕೆ ಮುಖ್ಯವಾದ ಬೆಂಬಲ ಬೇಕಿರೋದು ಜೀವೋತ್ತಮರಾದ ವಾಯುದೇವರದ್ದು. ಮೊದಲು ಹನುಮಂತ ದೇವರು ನಮಗೂ ಭಗವಂತನಿಗೂ ಇರುವ ದೂರವನ್ನು ಹೇಗೆ ಕಡಿಮೆ ಮಾಡುತ್ತಾರೆಂದರೆ ಭಗವಂತನ ಸರಿಯಾದ ಪರಿಚಯ, ಸರಿಯಾದ ಜ್ಞಾನ, ಮಿಥ್ಯಾಜ್ಞಾನವಲ್ಲ ಅಜ್ಞಾನವಲ್ಲ ಅಜನ ಜ್ಞಾನವನ್ನು ನೀಡಲು ಹನುಮಂತ ದೇವರು ಸಮರ್ಥರಿದ್ದಾರೆ. ಅವರು ನೀಡಿದರೆ ನಮಗೆ ಉಂಟು, ಇಲ್ಲ ಅಂದರೆ ಇಲ್ಲ. ಇದಕ್ಕೊಂದು ದೃಷ್ಟಾಂತ, ರಾಮದೇವರು ಸೀತಾದೇವಿನ ಹುಡುಕ್ತಾ ಬಂದಾಗ ಸುಗ್ರೀವ ಯಾರೋ ಇಬ್ಬರು ಬರ್ತಾ ಇದ್ದಾರಲ್ಲ ಅಂತ ನೋಡಿ ಏನು ಅನ್ಕೋತಾನೆ ಅಂತ ಅಂದರೆ ಇವ ವಾಲಿಯವನಿರಬೇಕು, ಇವನಿಂದ ಏನಾದರೂ ನಮಗೆ ಹಾನಿಯಾಗಬಹುದು ಅಂತ ಹೆದರ್ಕೊಂಡು ಬಿಡ್ತಾನೆ. ಆಗ ಸುಗ್ರೀವನ್ ಕೂರಿಸಿ ಹೇಳೋದು, ಇವ ನಮಗೆ ಹಾನಿ ಮಾಡಲಿಕ್ಕೆ ಬಂದವ ಅಲ್ಲ, ಸಾಕ್ಷಾತ್ ಪರಮಾತ್ಮ ಶ್ರೀಹರಿ ಇದ್ದಾನೆ, ರಾಮನಾಗಿ ಅವತಾರವೆತ್ತಿ ನಮ್ಮಲ್ಲಿ ಬಂದಿದ್ದಾನೆ ಅಂತಂದರೆ ದೇವರು ಹೆದರುವಂಥ ವಸ್ತು ಅಲ್ಲ, ದೇವರು ಪ್ರೀತಿಸುವಂಥ ವಸ್ತು ಅಂತ ಮೊದಲು ಹನುಮಂತ ದೇವರು ನಮಗೆ ಹೇಳ್ಕೊಡ್ತಾರೆ. ಸರಿಯಾದ ಪರಿಚಯ, ಜ್ಞಾನ ಇದ್ದರೆ ಮೋಕ್ಷ, ಜ್ಞಾನ ಇಲ್ಲ ಮೋಕ್ಷ. ಜ್ಞಾನ ಇಲ್ಲದೆ ಕರ್ತವ್ಯ ಮಾಡ್ತಾ ಇರ್ತೀವಿ, ಕರ್ಮಗಳನ್ನು ಮಾಡ್ತಾ ಇರ್ತೀವಿ, ದಿನಲೂ ನೂರಾರು ಗೋಳಾಟದಲ್ಲಿ ಗೋಳಾಡ್ತಾನೆ ಇದ್ದೀವಿ, ಯಾವುದಕ್ಕೋಸ್ಕರ ಗೊತ್ತಿಲ್ಲ, ಏನಕ್ಕೋಸ್ಕರ ಗೊತ್ತಿಲ್ಲ. ಅದಕ್ಕಾಗಿ ಜ್ಞಾನ ಸಂಪಾದನೆಗೋಸ್ಕರ ಹನುಮಂತ ದೇವರು ನಮಗೆ ತುಂಬ ಅವಶ್ಯಕತೆ ಬಿಡ್ತಾರೆ. ಅದಾದ ಮೇಲೆ ಜ್ಞಾನವಾಯಿತು, ಆ ಪರಮಾತ್ಮನಿಗೂ ನಮಗೂ ಸಂಬಂಧ ಬೆಳೆಸೋರು ಯಾರು, ಹನುಮಂತ ದೇವರೇ. ಇದಕ್ಕೂ ದೃಷ್ಟಾಂತ ಸುಗ್ರೀವನದ್ದೇ, ಅಗ್ನಿಸಾಕ್ಷಿಯಾಗಿ ಸುಗ್ರೀವನಿಗೂ ಮತ್ತು ರಾಮದೇವರಿಗೂ ಸಖ್ಯವನ್ನು ಬೆಳೆಸ್ತಾರೆ ಹನುಮಂತ ದೇವರು. ನಮ್ಮ ಸಾಧನೆ ಏನುಂಟು, ಶ್ರೀಹರಿ ತಲುಪಬೇಕಂದ್ರೆ ಹನುಮಂತ ದೇವರು ಸಾಕ್ಷಿಯಾಗಿ ನಿಂತು ಹೇಳಬೇಕಂತೆ, ಈ ರೀತಿ ಮಾಡಿದ್ದಾರೆ ಪ್ರಭು, ಒಂದು ಸ್ವಲ್ಪ ಕರುಣೆ ತೋರಿಸ್ಬೇಕು ಅಂದಾಗ ಶ್ರೀಹರಿ ನಮ್ಮ ಸಾಧನೆ ಕಡೆ ದೃಷ್ಟಿ ಹಾಕ್ತಾನೆ ಹೊರತು ನಾವು ಮಾಡೋ ಸಾಧನೆ ಕಣ್ಣಿಗೆ ಕಾಣುವಂಥದ್ದೇ ಅಲ್ಲ. ಅದಾದ ಮೇಲೆ ಹನುಮಂತ ದೇವರು 100 ಯೋಜನ ಅಗಲವಾದದ್ದು ಸಮುದ್ರವನ್ನು ಒಂದೇ ಏಟಿಗೆ ಹಾರ್ತಾರೆ. ಇದರಲ್ಲಿ ಹನುಮಂತ ದೇವರು ಬಲವೆಷ್ಟು, ವೇಗವೆಷ್ಟು, ಹನುಮಂತ ದೇವರ ಸಾಮರ್ಥ್ಯ ಎಷ್ಟು ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದಾದಮೇಲೆ 100 ಯೋಜನ ದಾಟಿ ಹೋದ ಮೇಲೆ ಸೀತಾದೇವಿಗೆ ಒಬ್ಬ ದೂತ ಹೇಗೆ ನಂಬಿಕೆಯನ್ನು ಬರೆಸಬೇಕು ಅಂತ ಸೀತಾದೇವಿಗೆ ಅಜ್ಞಾನವಿಲ್ಲ, ಸೀತಾದೇವಿಗೆಲ್ಲ ಗೊತ್ತಿರುತ್ತೆ. ಆದರೂ ಅಸುರ ಮೋಹನಾರ್ಥವಾಗಿ ಕೇಳ್ತಾಳೆ ಹನುಮಂತ ದೇವರಿಗೆ, ಬಲ ಹೇಗಿದೆ ರಾಮದೇವ್ರ ಸೈನ್ಯದ್ದು, ನನ್ನನ್ನು ಇಲ್ಲಿಂದ ಬಂಧನದಿಂದ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯನಾ ಅಂದಾಗ, ಅಮ್ಮ ನಾನೇ ಕೆಳಗೆ ಅನ್ಕೊ, ನನ್ನ ಸಮಾನರೇ ಇದ್ದಾರೆ, ನನಗಿಂತ ಸಾಮರ್ಥ್ಯದಲ್ಲಿ ಮೀರಿರೋ ವೀರರೇ ಇದ್ದಾರೆ, ಏನು ಹೆದರ್ಕೋಬೇಡ, ರಾಮದೇವ್ರು ಬರ್ತಾರೆ ನಿನ್ನ ಬಂಧನ ಬಿಡಿಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ಧೈರ್ಯ ತುಂಬುವಂಥ ಮಾತುಗಳನ್ನು ಹನುಮಂತ ದೇವರು ಆಡ್ತಾರೆ.
ಅದಾದಮೇಲೆ ನಮ್ಮನ್ನು ನಾವು ಹೇಗೆ ಗುರುತಿಸಿಕೊಳ್ಳಬೇಕು ಅಂತ ಹೇಳುವುದು ಹನುಮಂತ ದೇವರು ನೋಡಿ ನಾವು ಕಲಿಬೇಕು. ರಾವಣ ಯಾರು ನೀನು ಅಂತ ಕೇಳಿದಾಗ ಅವರು ಹೇಳ್ಬೋದಿತ್ತು, ನಂದು ಪರಾಕ್ರಮ ಇಷ್ಟು, ನಾನು 100 ಯೋಜನಾ ಸಾಗರವನ್ನು ಒಂದೇ ಏಟಿಗೆ ಹಾರಿದ್ದೀನಿ. ಇವಾಗ ನಾವು ಹೇಳ್ತೀವಲ್ಲ ನೀವು ಯಾರು ಅಂತ ಕೇಳಿದಾಗ, ನಾನು ಇಷ್ಟಿಷ್ಟು ಓದಿದ್ದೀನಿ, ನಾನು PhD ಮಾಡಿದ್ದೀನಿ, MA ಮಾಡಿದ್ದೀನಿ, BA ಮಾಡಿದ್ದೀನಿ, ಇಷ್ಟು ಡಾಕ್ಟ್ರೇಟ್ ಬಂದಿವೆ, ಇಷ್ಟು ಪ್ರಶಸ್ತಿಗಳು ಬಂದಿವೆ, ನಾವು ಹೇಳೋದು ಪ್ರೊಫೈಲ್ ಇದು. ಹನುಮಂತ ದೇವರು ಏನು ಹೇಳ್ತಾರೆ, ದಾಸೋಹಂ ಕೌಸಲೇಂದ್ರಸ್ಯ, ನೀನು ಏನೇ ಆಗಿರೋ, ಏನೇ ಸಾಧನೆ ಮಾಡಿರೋ ಅದು ಸೆಕೆಂಡರಿ, ನಾನೊಬ್ಬ ವೈಷ್ಣವ, ನಾನು ವಿಷ್ಣುವಿನ ದಾಸ, ನಾನು ರಾಮನ ದಾಸ ಅಂತ ನಮ್ಮನ್ನು ನಾವು ಗುರುತಿಸಿಕೊಳ್ಳುವುದು ತುಂಬ 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 ಇಂಪಾರ್ಟೆಂಟ್. ಅದನ್ನು ಹನುಮಂತ ದೇವರು ಹೇಳ್ಕೊಡ್ತಾರೆ. ಅದಾದಮೇಲೆ ಅದಾದಮೇಲೆ ಯುದ್ಧವಾಗುತ್ತೆ. ಯುದ್ಧ ಆಗಾದಮೇಲೆ ಯುದ್ಧ ಆಗಾದಮೇಲೆ ಲಕ್ಷ್ಮಣ ದೇವರು ಕಪಿಸೇನೆ ಎಲ್ಲರೂ ಮೂರ್ಛೆ ಬಿದ್ದಾಗ ರಾಮದೇವರ ಅಪ್ಪಣೆಯಂತೆ ಸುಗ್ರೀವನ ಸಲಹೆಯಂತೆ ಹನುಮಂತ ದೇವರು ಏನು ಮಾಡ್ತಾರೆ, ಸಂಜೀವನ ಪರ್ವತವನ್ನು ತೊಗೊಂಡು ಬರ್ತಾರೆ. ಸಂಜೀವನ ಪರ್ವತದಲ್ಲಿ ಮುಖ್ಯವಾದದ್ದು 4 ಇರ್ತವೆ ಗಿಡಮೂಲಿಕೆಗಳು. ಅದು ಏನೇನು ಅಂತಂದರೆ ಸವರ್ಣಕರ್ಣಿ, ವಿಶಲ್ಯಕರ್ಣಿ, ಸಂಧಾನಕರ್ಣಿ, ಸಂಜೀವಿನಿ. ಸವರ್ಣಕರ್ಣಿ ಏನು ಅಂತ ಅಂದರೆ ಈ ಗಾಯಗಳಾಗಿರ್ತಾವಲ್ಲ ಯುದ್ಧದಲ್ಲಿ ಕೆಳಗಡೆ ಬಿದ್ದಾಗಲಿ ರಕ್ತ ಸೋರೆ ಆಗಲಿ ಆಗಿರೋ ಗಾಯಗಳನ್ನು ಮಾಸುತ್ತೆ, ಅದರ ಹೆಸರು ಸವರ್ಣಕರ್ಣಿ ಅಂತ. ಇನ್ನೊಂದು ಗಿಡಮೂಲಿಕೆ ಹೆಸರು ವಿಶಲ್ಯಕರ್ಣಿ, ಬಾಣಗಳು ನೆಟ್ಟಿರೋದು ಅದು ಇದನ್ನೆಲ್ಲ ದೇಹದಿಂದ ಹೊರಗೆ ತೆಗೆಯೋ ಕೆಲಸವನ್ನು ವಿಶಲ್ಯಕರ್ಣಿ ಮಾಡುತ್ತೆ. ಸಂಧಾನಕರ್ಣಿ ಮುರಿದು ಬಿದ್ದಿರುವ ಅಂಗಾಂಗಗಳನ್ನು ಜೋಡಿಸುವ ಕೆಲಸವನ್ನು ಸಂಧಾನಕರ್ಣಿ ಮಾಡ್ತಿತ್ತಂತೆ. ನಥಿಂಗ್ ಬಟ್ ನಾವಿಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಅಂತ ನೋಡ್ತೀವಲ್ಲ, ಮುಖ ಒಬ್ಬರದ್ದು ಹೇಗಿದ್ದಿದ್ದು ಹೇಗೋ ಮಾಡಿಬಿಡ್ತಾರೆ, ಹಾಗೆ ಯುದ್ಧದಲ್ಲಿ ಅಂಗಾಂಗಗಳು ಬಿದ್ದಿರೋದನ್ನು ಜೋಡಿಸೋ ಕೆಲಸವನ್ನು ಮುಂಚೆ ಹೇಗಿತ್ತೋ ಹಾಗೆ ಜೋಡಿಸೋಕೆ ಕೆಲಸ ಸಂಧಾನಕರ್ಣಿ ಮಾಡ್ತದೆ. ಇನ್ನು ನಾಲ್ಕನೇದು ಮೃತ ಸಂಜೀವಿನಿ. ಮೃತ ಸಂಜೀವಿನಿ ಕೆಲಸ ಸತ್ತೋರನ್ನು ಬದುಕೋದು. ಹೀಗೆ ಒಂದೇ ಒಂದು ಕೈಯಿಂದ ಇಡೀ ಪರ್ವತವನ್ನು ಹೊತ್ಕೊಂಡು ಬಂದಿರ್ತಾರೆ. ಕೆಲಸ ಆಗಾದಮೇಲೆ ಸುಮ್ಮನೆ ಹೀಗೆ ಒಸಿತಾರಂತೆ, ಬೇಕಂತ ಒಸಿಯೋದಂತೂ ಅಲ್ಲ, ಸುಮ್ಮನೆ ಹೀಗೆ ಹೊಸದಾಗ ಏನಾಗುತ್ತೆ ಅಂತಂದರೆ ಅದು ಮುಂಚೆ ಹೇಗಿತ್ತೋ ಹಾಗೆ ಹೋಗಿ ಕೂರುತ್ತಂತೆ. ಹನುಮಂತ ದೇವರ ಸಾಮರ್ಥ್ಯ ನಾವು ನೋಡ್ಬೋದು. ಇಷ್ಟೆಲ್ಲ ಭಕ್ತಿ ಅಂದರೆ ಏನು ಅಂತ ಹೇಳ್ಕೊಡ್ಬೇಕಂದ್ರೆ ಹನುಮಂತ ದೇವರದು ಪ್ರತಿಯೊಂದು ಮಾತು, ಪ್ರತಿಯೊಂದು ನಡೆ, ಪ್ರತಿಯೊಂದು ನುಡಿ ನಾವು ದೇವರ ದಾಸನಾಗಿರಬೇಕು ಅಂತ ಅನ್ನೋದು ಹೇಳ್ಕೊಡುತ್ತೆ. ಇಷ್ಟೆಲ್ಲ ಆಗಾದ್ಮೇಲೆ ಕೊನೆಗೆ ರಾಮದೇವ್ರು ಕೇಳ್ತಾರಂತೆ, ಏನು ಬೇಕು ಅಂತ ಕೇಳಿದಾಗ ನನಗೇನು ಬೇಡ ಅಂತ ಅಂದಾಗ ದಾಸರಾಯರು ಹೇಗೆ ಟೀಕೆ ಮಾಡ್ತಾರೆ ಹನುಮಂತ ದೇವ್ರನ್ನ ಅಂತಂದಾಗ, ಪಾದದಿಂದ ಕಲ್ಲನ್ನು ಹೆಣ್ಣನ್ನಾಗಿ ಮಾಡಿದ್ದಾನೆ, ಒಂದು ಮದುವೆ ಮಾಡುವಂತ ಕೇಳಬಾರ್ದಿತ್ತ ಅಂತ ಕೇಳ್ತಾರಂತೆ. ವಿಭೀಷಣಿಗೆ ರಾಜ್ಯವನ್ನು ಕೊಟ್ಟು, ವಿಭೀಷಣನ ಕತೆ ಮರೆತ್ವಿ, ಇಡೀ ಸಮಾಜ ನಮ್ಮ ವಿರುದ್ಧ ನಿಂತರು, ಎಲ್ಲರೂ ಕಪಿಸೇನೆ ಎಲ್ಲರೂ ಏನಂದರೂ ವಿಭೀಷಣ ರಾವಣನ ಕಡೆಯವನು ಸೇರಿಸಿಕೊಳ್ಳುವುದು ಬೇಡ ಅಂತ ಹೇಳಿದಾಗ, ವಿಭೀಷಣಿಗೆ ಪಟ್ಟವನ್ನು ಕಟ್ಟಿದವನಿಗೆ ಅಜನ ಪದವಿ ಬೇಕು ಅಂತ ಕೇಳಿದಾಗ, ನನಗೆ ನಿಜ ಭಕ್ತಿಯನ್ನು ಕೊಟ್ಟು ಕಾಪಾಡಬೇಕು ಅಂತ ಹೇಳಿ ಹನುಮಂತ ದೇವರು ನಿಲ್ಲಿಸ್ತಾರೆ. ಹರಿವಾಯುಗುರುಭ್ಯಂ ಕೃಷ್ಣಾರ್ಪಣಮಸ್ತು. ಹನುಮಂತ ದೇವರು ಮಾಡಿರ್ತಕ್ಕಂಥ ಅಪ್ರತಿಮ ಸಾಧನೆಗಳನ್ನು ಜೀವೋತ್ತಮರಾದ ಅವರು ಮಾತ್ರ ಮಾಡಲಿಕ್ಕೆ ಸಾಧ್ಯ, ಅವರನ್ನು ಹೊರತುಪಡಿಸಿ ಇನ್ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿಚಾರವನ್ನು ಬಹಳ ಸುಂದರವಾಗಿ ತಿಳಿಸ್ಕೊಟ್ಟಿರ್ತಕ್ಕಂಥ ಸಹನಾಗೆ ಅಭಿನಂದನೆಗಳು. ಈಗ ವಿಭೀಷಣನ ವಿಚಾರವನ್ನು, ವಿಭೀಷಣ ಪರಮ ಭಕ್ತನಾಗಿದ್ದರೂ ಅಲ್ಲಿ ರಾವಣನ ಸೈನ್ಯದಲ್ಲಿರ್ತಾನೆ, ಅವನ ಮೇಲೆ ಯಾವ ರೀತಿ ಕರುಣೆಯನ್ನು ತೋರ್ದ ಇತ್ಯಾದಿ ವಿಚಾರವನ್ನು ಸಿಂಧು ತಿಳಿಸ್ಕೊಡ್ತಾಳೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣ ಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೆ. ವೇದಶಾಸ್ತ್ರ ಪುರಾಣ ಕಥೆಗಳ ನೋದಿ ಕೇಳ್ದವನಲ್ಲ, ತತ್ವದ ಹಾದಿ ತಿಳಿದವನಲ್ಲ, ಬುಧಜನ ಸಂಗ ಮೊದಲಿಲ್ಲ, ಮೋದ ತೀರ್ಥ ಪದಾಬ್ಜ ಮಧುಕರರಾದ ಶ್ರೀ ಗುರು ರಾಘವೇಂದ್ರ ಪಾದ ಪದ್ಮ ಪರಾಗಲೇಶದ ಸ್ಪರ್ಶ ಮಾತ್ರದಲ್ಲಿ. ಇಂದು ನಾನು ವಿಭೀಷಣನ ಬಗ್ಗೆ, ವಿಭೀಷಣ ಅಂದರೆ ರಾವಣ, ರಾಮಾಯಣದಲ್ಲಿ ದ ಮೇನ್ ವಿಲನ್ ಆಗಿರುವ ರಾವಣನ ತಮ್ಮ ವಿಭೀಷಣ. ಅವನು ಇರೋದು ಕೆಟ್ಟರ, ಏನಂತಾರೆ, ಕೆಟ್ಟವರ ಸಂಘದಲ್ಲಿ, ಆದರೆ ಅವನಿಗಿರೋದು ಮಾತ್ರ ಧರ್ಮದ ಬುದ್ಧಿ,
ರಾಮದೇವರ ಮೇಲೆ ಭಕ್ತಿ ಅಂಥ ವಿಭೀಷಣನ ಬಗ್ಗೆ ಇವತ್ತು ನನ್ನ ಯಥಾಶಕ್ತಿ ಮಾತಾಡಲು ಪ್ರಯತ್ನ ಮಾಡುತ್ತೇನೆ. ವಿಭೀಷಣನು ರಾಮನ ಮೇಲೆ ಯುದ್ಧಕ್ಕೆ ಸಿದ್ಧವಾದ ರಾವಣ ಮತ್ತು ರಾಕ್ಷಸರೆಲ್ಲರನ್ನು ಕುರಿತು ಉಪದೇಶ ಮಾಡ್ತಾನೆ. ರಾಮನ ಮೇಲೆ ಯುದ್ಧ ಬೇಡ, ರಾಮ ಒಳ್ಳೆಯವನು, ಅವನ ಧರ್ಮಕ್ಕಾಗೆ ಇದನ್ನು, ಅವನ ಮೇಲೆ ಹೋದರೆ, ಅವನ ವಿರುದ್ಧ ಹೋದರೆ ಅದು ನಮಗೆ ಕೆಟ್ಟದು, ನಮಗೆ ಒಳ್ಳೆಯದಲ್ಲ ಎಂಬುದು ವಿಭೀಷಣ ಎಷ್ಟು ಸುಂದರವಾಗಿ ರಾವಣನಿಗೆ ಉಪದೇಶಿಸಿದ ಎಂಬುದು ನಾನು ನನ್ನ ಯಥಾಶಕ್ತಿ ಹೇಳಲು ಪ್ರಯತ್ನ ಮಾಡುತ್ತೇನೆ. ವಿಭೀಷಣ ಹೇಳಿದ, ನಾವು ನಮ್ಮ ವೈರಿಗಳ ಬಲಗಳನ್ನು, ಬಲ ಪರಾಕ್ರಮಗಳನ್ನು, ಬಲಹೀನತೆಗಳನ್ನು ತಿಳ್ಕೊಳ್ಳಾರ್ದ ಅವ್ರ ಮೇಲೆ ಯುದ್ಧಕ್ಕೆ ಹೋಗೋದು ತುಂಬ ತಪ್ಪಾದ ಕೆಲಸ. ಅದನ್ನು ವಾಲ್ಮೀಕಿ ಮಹರ್ಷಿಗಳು ಹೇಳಿದರು, ಪರೇಷಾಂ ಸಹಸಾವಜ್ಞ ನ ಕರ್ತವ್ಯ ಕತಜ್ಜನ. ಅಂದರೆ ನಾವು ವೈರಿಗಳ ಬಲ ಪರಾಕ್ರಮಗಳು, ನಮ್ಮ ವಿರುದ್ಧ ಇರುವ, ನಮ್ಮ ಜೊತೆ ಯುದ್ಧ ಮಾಡಿರುವ ಬಲ ಪರಾಕ್ರಮಗಳು ತಿಳ್ಕೊಳ್ಳಾರ್ದ ಯುದ್ಧ ಮಾಡೋದು ದೊಡ್ಡ ತಪ್ಪು ಅಂಬೋದು ಹೇಳ್ತಾನೆ. ಹಾಗೆ ಹೇಳ್ತಾನೆ ವಿಭೀಷಣ, ಸೀತಾದೇವಿ ಯಾವಾಗಾದರೆ ಲಂಕಕ್ಕೆ ಬಂದ್ಲೋ ಆವಾಗಿಂದ ಲಂಕಾ ರಾಜ್ಯದಲ್ಲಿ ಅಶುಭ ಶಕುನಗಳು ತುಂಬ ಕಾಣಿಸಿಕೊಳ್ಳಿದ್ವಂತೆ. ಹಸು ಹಾಲು ತುಂಬ ಪವಿತ್ರವಾದದ್ದು, ಅಂಥ ಹಾಲಿಗೆ ಏನಾಗೋದಿಲ್ಲ ಅಂತ. ಅದು ಯಾವಾಗಾದರೆ ಸೀತಾದೇವಿ ಲಂಕಾ ರಾಜ್ಯಕ್ಕೆ ಅಪಹಾರ ಮಾಡಿ ಕರ್ಕೊಂಡ್ಬಂದ್ಲೋ ಅವತ್ತಿಂದ ಹಸು ಹಾಲು ಒಡೆದೋಗೋ ಶುರುವಾಯ್ತಂತೆ. ಮದ ತುಂಬಿರುವ ಆನೆಗಳು ಯಾವಾಗಲೂ ಅದು ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ, ಯುದ್ಧ ಸಮಯದಲ್ಲಿ ನಮ್ಮ ವೈರಿಗಳು ಅವ್ರನ್ನ ಭಯ ಬೀಳಿಸ್ಲಿಕ್ಕೆ ಮದ ತುಂಬಿರುವ ಗಜಗಳನ್ನು ಇಟ್ಕೊಬೋದು. ಆ ಕಾಲಕ್ಕೆ ರಾಜುಗಳಿಗೆ ಅದು ಬಲ ಇದ್ದಂಗೆ, ಎಷ್ಟು ಆನೆ ಮದ ತುಂಬಿರೋ ಆನೆಗಳಿಗೆ ಎಷ್ಟಿದ್ರೆ ಅಷ್ಟು ಬಲ. ಅಂಥ ಆನೆಗಳು ಲಂಕಾ ರಾಜ್ಯದಲ್ಲಿ ತುಂಬ ಇದ್ವಂತ, ಅಂಥ ಆನೆಗಳೇ ಮದ ಇಲ್ಲಾರ್ದಾಗಿ ಬಿದ್ದುಬಿಟ್ಟಿದ್ವಂತ. ಸೀತಾದೇವಿ ಯಾವಾಗಾದ್ರೆ ಲಂಕಾಗೆ ಕರ್ಕೊಂಬಂದ್ಲೋ ಅವಾಗಿಂದ ಕುದುರೆಗಳು ಗಡ್ಡಿ ಅಂದರೆ ಹುಲ್ಲು ತಿನ್ನಲಿಕ್ಕೆ ಕೂಡ ಆಸಕ್ತಿ ತೋರಿಸ್ಲಾರ್ದಂಗೆ ಆಗಿದ್ವಂತ. ಕುದುರೆಗಳಿಗೆ ಹುಲ್ಲು ಬಿಟ್ಟು ಬೇರೆ ಆಹಾರ ಅಷ್ಟು ಇಷ್ಟ ಬಿದ್ದು ಸ್ವೀಕಾರ ಮಾಡಲ್ಲ ಅಂತ. ಅದು ಕುದುರೆಗಳು ಹುಲ್ಲು ತಿನ್ನಲಿಕ್ಕೆ ಕೂಡ ಆಸಕ್ತಿ ತೋರಿಸ್ತಿದ್ದಿಲ್ಲ. ಹಾಗೆ ಹೇಳ್ತಾನೆ ವಿಭೀಷಣ, ಸೀತಾ ಒಂದು ಮಹಾಸರ್ಪ ಇದ್ದಂಗ, ಅವಳು ಎಷ್ಟು ಚಿಂತೆ ಮಾಡಿದರೆ ಅದೇ ವಿಷಯ ಆಗತ್ತೆ, ಆ ವಿಷಯನೇ ನಮ್ಗೆ ಎಲ್ಲಾರನ್ನ ಸುಟ್ಬಿಡತ್ತೆ, ಬಿಟ್ಬಿಡು ಅಂತ ಹೇಳ್ತಾನೆ. ನಾವಿಲ್ಲಿ ವಿಭೀಷಣ ಹತ್ರ ಇನ್ನೊಂದು ಕಾಣ್ಬೋದು, ವಿಭೀಷಣ ಉತ್ತಮ ಮಂತ್ರಿ, ಲಂಕಾ ರಾಜ್ಯಕ್ಕೆ ಅವನು ಮಹಾಮಂತ್ರಿಯಾಗಿ ವ್ಯವಹಾರ ಮಾಡ್ತಿದ್ದ. ಅವನು ಹೇಳ್ತಾನೆ, ನನ್ನ ರಾಜಗ ನನ್ನ ಸ್ವಾಮಿಗೆ ಯಾವುದು ಹಿತವೋ ಅದು ಮಾತ್ರ ನಾನು ಹೇಳ್ತೀನಿ. ಒಂದು ಒಳ್ಳೆ ಮಂತ್ರಿಯ ಲಕ್ಷಣ ಏನು ಅಂತಂದರೆ, ವಧೇ ಕ್ಷಮಂಸ ಸ್ವಾಮಿ ಹಿತಂಸ ಮಂತ್ರಿ. ನನ್ನ ಸ್ವಾಮಿಗೆ ನನ್ನ ರಾಜಗ ಯಾವುದು ಒಳ್ಳೆಯದೋ ಯಾವುದು ಕೆಟ್ಟದೋ ಅಂತ ತಿಳ್ಕೊಂಡು ಅವನಿಗೆ ಹೇಳೋದೇ ನನ್ನ ಮಂತ್ರಿ ಆಗಿರುವ ನನ್ನ ಮುಖ್ಯ ಕರ್ತವ್ಯ. ಅದು ನಿನಗೆ ಹೇಳ್ತಿದ್ದೀನಿ, ನನ್ನ ಮಾತು ಕೇಳಿ ಸೀತನ ರಾಮಗೆ ಕೊಟ್ಟು ತಪ್ಪಾಯಿತು ಅಂತ ಬೇಡ್ಕೋ ರಾಮನ್ನ ಅಂತ ಹೇಳ್ತಾನೆ. ಆದರೆ ರಾವಣ ಸೊಕ್ಕು ತುಂಬಿದ, ತಪ್ಪಾಯಿತು. ರಾವಣ ಕಲಿ ಆವೇಶ ಉಳ್ಳವನು. ಅವನು ಹೇಳ್ತಾನೆ, ಯಾರು ನೀನು ಹೇಳ್ತಿರೋದು, ನನಗೆ ಹೇಳ್ತಿ, ನನಗೆ ಯಾರು ಮಾತು ಹೇಳಬಾರ್ದು ಅಂತ ಅವನಿಗೆ ತುಂಬ ಅಹಂಕಾರ ಇತ್ತು. ವಿಭೀಷಣ, ನಿಮ್ಗೊಂದು ಮಾತು ಹೇಳ್ತಿದ್ದೀನಿ ಕೇಳಿಸ್ಕೊ, ನೀನು ನನ್ನ ತಮ್ಮ ಆಗಿದ್ದಿ, ಇಷ್ಟು ಮಾತಾಡಿದ್ರು ನೀನು ಬದುಕಿರ್ಲಿಕ್ಕೆ ಕಾರಣ ನೀನು ನನ್ನ ತಮ್ಮ ಆಗಿದ್ದಕ್ಕೆ. ಇದೇ ಮಾತು ಬೇರೆ ಯಾರಾದರೂ ನನಗೆ ಹೇಳಿದರೆ ಮಾತ್ರ ಇಷ್ಟೊತ್ತಿಗೆ ಅವ್ರನ್ನ ನಾನು ಸಂಹಾರ ಮಾಡಿಬಿಡ್ತಿದ್ದೆ. ಹುಷಾರ್, ಇನ್ಮೇಲೆ ರಾಮನ ಬಗ್ಗೆ ನನಗೆ ಒಳ್ಳೇದು ಹೇಳಬೇಡ ಅಂತ ರಾವಣ ವಿಭೀಷಣಿಗೆ ಹೇಳ್ತಾನೆ. ಅವಾಗ ವಿಭೀಷಣ ಹೇಳ್ತಾನೆ, ನಿನ್ನಂಥವ್ರಿಗೆ ಹೇಳೋದು ನನ್ನ ತಪ್ಪು, ಯಾರಿಗಾದರೆ ಸಾವು ಹತ್ರ ಬರುತ್ತೆ, ಮೃತ್ಯು ಹತ್ರ ಬಿದ್ದಿರುತ್ತೆ, ಅವರಿಗೆ ತನ್ನ ಆಪ್ತರು ಹೇಳುವ ಒಳ್ಳೆ ಮಾತುಗಳು ಕಿವಿಗೆ ಅಂಟುವುದಿಲ್ಲ. ಅಪ್ರಿಯಸ್ಯ ಚ ಪತ್ಯಸ್ಯ ವಕ್ತಾ ಶ್ರೋತ ಚ ದುರ್ಲಭ. ಅಪ್ರಿಯವಾದ ಹಿತವನ್ನು ಹೇಳುವವರು ಕೇಳುವರುವರು ಸಿಗೋದಿಲ್ಲ. ನಿನ್ಗೆ ಹೇಳ್ತಾ ಇದ್ದೀನಿ, ನಿನ್ನ ಅಣ್ಣ ಎಂಬುವ ಪ್ರೀತಿ ಇರುವುದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ರಾಮಗೆ ಸೀತನನ್ನು ಕೊಟ್ಬಿಡು, ನಿಂಗೆ ಒಳ್ಳೇದಲ್ಲ. ಇಷ್ಟು ಒಳ್ಳೆಯದಾಗಿ ಯಾರು ಹೇಳಲಾರ್ದಷ್ಟು ಮೃದುವಾಗಿ ವಿಭೀಷಣ ರಾವಣನಿಗೆ ಹೇಳಿದರು. ಅವನು ಕೇಳಲಾರ್ದ ರಾಮನ ಮೇಲೆ ಸೀತಾಗಾಗಿ ಯುದ್ಧಕ್ಕೆ ಸಿದ್ಧವಾದ. ಎಷ್ಟು ಹೇಳಿದರೂ ಮಾತು ಕೇಳಲಾರ್ದ ರಾವಣನ ಜೊತೆ ನಾನು ಇರಲ್ಲ, ಇಂಥವರ ಜೊತೆ ನಾನು ಇರುವುದು ನನಗಿಷ್ಟ ಇಲ್ಲ ಅಂತ ಹೇಳಿಬಿಟ್ಟು ವಿಭೀಷಣನು ರಾವಣನ
ಸಂಘ ರಾವಣನ ಜೊತೆ ರಾವಣನ ಮೇಲೆ ಸಿಟ್ಟಾಗಿ ರಾವಣನ ಬಿಟ್ಬಿಟ್ಟು ರಾಮದೇವ್ರ ಹತ್ರ ಹೋಗ್ತಾರೆ. ಅವಾಗ ರಾಮದೇವ್ರು ಒಂದು ಮಾತು ಹೇಳ್ತಾರೆ, ವಿಭೀಷಣ ಬಂದಾಗ ಎಲ್ಲರೂ ಬೇಡ ಅಂತಾರೆ, ಇವರು ಸಮನ ಹೇಳ್ದಂಗೆ ಶುಕಸಾರಣ ಬಂದಾಗ ಅವ್ರು ಮೋಸ ಮಾಡಿದ್ರು, ನಿನ್ನ ಬಗ್ಗೆ ನಮ್ಮ ಶತ್ರು ಪಕ್ಷದವ್ರು ಆಗಿರೋ ಶುಕಸಾರಣ ಬಂದಾಗ ನಮ್ಮ ಪಕ್ಷದ ಬಲಾಬಲಗಳು ನಮ್ಮ ಏನು ಬಲಗ ಏನು ಬಲಹೀನತೆ ಎಲ್ಲ ತಿಳ್ಕೊಂಡು ಹೋಗಿ ಅಲ್ಲಿ ಹೇಳಿದ್ರು. ಹಾಗೆ ಇವನು ಸುಮ್ಮನೆ ಬಂದಿದ್ದಾನೆ, ನಾಟಕ ಮಾಡ್ತಿದ್ದಾನೆ, ನಿನ್ನ ಮೇಲೆ ಪ್ರೀತಿ, ನೀನಂದರೆ ಗೌರವ ಇರೋ ಥರ ಅಂತ ಕಪಿಗಳೆಲ್ಲ ಹೇಳ್ತಾರೆ. ಆವಾಗ ಹನುಮಂತೇವ್ರು ಅಂತಾರೆ, ಇಲ್ಲ ಇವನು ಬಂದಿದ್ದಾನೆ, ರಾಮನನ್ನ ಭಕ್ತರಾಗಿ ಯಾರು ಬಂದರು ಶರಣಾಗತರಾದರೂ ಅವರು ರಾಮದೇವರು ಒಪ್ಕೊಂತಾರೆ ಅಂತ ಹನುಮಂತೇವ್ರು ಹೇಳ್ತಾರೆ. ಅವಾಗ ರಾಮದೇವರು ಹನುಮಂತೇವ್ರ ಮೇಲೆ ಎಷ್ಟು ನಂಬಿಕೆ ಇತ್ತು ಅಂತಂದರೆ ರಾಮದೇವ್ರು ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ರು ವಿಭೀಷಣನ ಸೇರಿಸ್ಕೊಳ್ಳಿಕ್ಕೆ. ಹಾಗೆ ವಿಭೀಷಣ ಅಲ್ಲಿ ಇದ್ದು ರಾಮದೇವರಲ್ಲೇ ಇದ್ದು, ಇಲ್ಲಿ ವಿಭೀಷಣ ಡೌಟ್ ಬರ್ಬೋದು, ಹನುಮಂತೇವ್ರು ಹೇಳಿದ್ರೆ ಕೇಳ್ಬಿಡ್ಬೋದು. ಇಲ್ಲಿ ಅವ್ರಿಗೆ ಏನು ಗೊತ್ತಾಗತ್ತೆ ಅಂದರೆ ವಿಭೀಷಣ ಲಾಸ್ಟಿಗೆ ರಾವಣನ ಸಾವಿಗೆ ಕಾರಣ ಆದ ಒಂಥರ ಪರೋಕ್ಷವಾಗಿ. ರಾವಣನಿಗೆ ರಾಮದೇವರು ಎಷ್ಟು ಬಾಣ ಬಿಟ್ಟರು, ತಲೆ ಇಲ್ಲಿ ಕುತ್ತಿಗೆ ಹತ್ರ ಬಾಣ ಬಿಡ್ತಾರೆ, ಎಷ್ಟು ಎಸ್ಸತೆ ಬಾಣ ಬಿಟ್ಟರು ಒಂದೊಂದು ತಲೆ ಹೋಗಿ ಇನ್ನೊಂದು ತಲೆ ಬರ್ತಿತ್ತು ರಾವಣನಿಗೆ. ಅವಾಗ ಹೇಳ್ತಾನೆ ವಿಭೀಷಣ ಅವನಿಗೆ ಹೊಟ್ಟೆ ನಾಭಿ ಹತ್ರ ಬಿಡಬೇಕು, ಅಲ್ಲಿ ಬಿದ್ದರೆ ಅವನು ಸಾಯ್ತಾನೆ ಅಂತ ವಿಭೀಷಣನೇ ರಾಮದೇವ್ರಿಗೆ ಹೇಳಿರ್ತಾರೆ. ಇಲ್ಲಿ ರಾಮದೇವ್ರಿಗೆ ಏನೇನು ಗೊತ್ತಿಲ್ಲ ಅಂಬೋದು ನಮ್ಮ ಮೂರ್ಖತನ. ಅಲ್ಲಿ ನಮಗೆ ಲೋಕಕ್ಕೆ ಎಲ್ಲ ಗೊತ್ತಾಗೋದು ವಿಭೀಷಣ ಒಳ್ಳೆಯವನು ಅಂತ ನಮ್ಗೆ ತಿಳಿಸ್ಕೊಡ್ಲಿಕ್ಕೆ ಆಡಿರೋ ಒಂದು ಚಿಕ್ಕ ನಾಟಕ. ವಿಭೀಷಣನ ಹೇಳಿದ ಮಾತು ಕೇಳಿ ರಾವಣನ ಸಂಹಾರವಾಯಿತು. ಇಲ್ಲಿ ವಿಭೀಷಣ ಅವನು ಸತ್ತ, ರಾವಣನಿಗೂ ಸತ್ತ, ರಾಮದೇವ್ರ ಏಟಿಗೆ ಯಾರು ಸಾಯ್ಲಾರ್ದಿರ್ತಾರೆ, ರಾವಣ ಸತ್ತ. ಇಲ್ಲಿ ವಿಭೀಷಣ ರಾವಣನ ನಾನು ಅಂತಕ್ರಿಯೆ ಮಾಡಲ್ಲ, ಅವನಿಗೆ ನನಗೆ ಸಂಬಂಧ ಇಲ್ಲ, ಅವನ ಜೊತೆ ನಾನು ಇರಲ್ಲ, ಅವನಿಗೆ ನಾನು ಏನು ಮಾಡಲ್ಲ ಅಂದಾಗ ರಾಮದೇವ್ರು ಹೇಳ್ತಾರೆ, ಅವನಿಗೆ ಎಷ್ಟೇ ವೈರಿಗಳಾಗಿದ್ದರೂ ವೈರಿ ಅಂಬೋದು ಮೃತ್ಯು ಇರೋವರೆಗೆ, ಸತ್ತ ಮೇಲೆ ಎಲ್ಲರೂ ಸಮಾನನೇ, ಅವನಿಂಗೆ ಅಣ್ಣ, ಅವನಿಗೆ ಮಾಡಬೇಕಾಗಿರೋ ಕರ್ಮ ಸಂಸ್ಕಾರ ಎಲ್ಲ ನೀನೇ ಮಾಡಬೇಕು ಅಂತ ಹೇಳಿ ರಾಮದೇವ್ರು ನಿಂತು ಮಾಡಿಸ್ತಾರೆ. ಹಾಗೆ ವಿಭೀಷಣನ ರಾಮದೇವರು ಪಟ್ಟಾಭಿಷೇಕ ಮಾಡಲ್ಲ ಲಂಕಾರಾಜ್ಯಕ್ಕೆ, ಲಕ್ಷ್ಮಣ ಮಾಡ್ತಾನೆ. ಯಾಕಂತಂದರೆ ರಾಮದೇವ್ರು ಹೇಳಿರ್ತಾರೆ, ಅವ್ರ ಅಪ್ಪಂಗೆ ಮಾತು ಕೊಟ್ಟಿರ್ತಾನೆ, ಇನ್ನು 14 ವರ್ಷವರೆಗೆ ನಾನು ಯಾವ ಸುಖನ ಅನುಭವಿಸಲ್ಲ, ವನವಾಸ ಮಾಡ್ತೀನಿ, ಇನ್ನು 14 ವರ್ಷ ಮುಗಿದಿರಲ್ಲ. ಅದಕ್ಕೆ ರಾಮದೇವರು ಲಕ್ಷ್ಮಣನ ಕೈಲೇ ವಿಭೀಷಣಿಗೆ ಪಟ್ಟಾಭಿಷೇಕ ಮಾಡ್ತಾನೆ. ಅಂಥ ಮಹಾತ್ಮನಾದ ವಿಭೀಷಣ ಈಗಲೂ ಇನ್ನೂ ಲಂಕಾರಾಜ್ಯವನ್ನು ಸಮೃದ್ಧಿಯಾಗಿ ಸಂಪೂರ್ಣವಾಗಿ ಆಳ್ತಿದ್ದಾನೆ. ಅಂಥ ಮಹಾನುಭಾವ ರಾಮದೇವರ ಪಾದ ಸೇವೆಗೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ ವಿಭೀಷಣನ ಬಗ್ಗೆ ಮಾತಾಡಲು ನನಗೆ ತುಂಬ ಸಂತೋಷವಾಗ್ತಿದೆ. ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ರೆ ಎಲ್ಲ ದೊಡ್ಡವರು ನನ್ನ ಕ್ಷಮಿಸಬೇಕು ಅಂತ ಕೋರ್ಕೊಳ್ಳುತ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ವಿಭೀಷಣನ ಪ್ರಸಂಗವನ್ನು ಸಿಂಧು ಬಹಳ ಸುಂದರವಾಗಿ ತಿಳಿಸ್ಕೊಟ್ಲು. ಹನುಮಂತ ದೇವರ ಕಡೆಯವರು ಉಳಿದ ಕಪಿಗಳೆಲ್ಲ ವಿಭೀಷಣನನ್ನು ತಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ಳೋಕ್ಕೆ ನಾನಾ ರೀತಿಯಾಗಿ ಕಾರಣಗಳನ್ನು ಕೊಟ್ಟು ಅಬ್ಜೆಕ್ಷನ್ ಮಾಡಿದರೂ ಕೂಡ ಯಾರು ಶರಣಾಗತರಾಗಿ ಬರ್ತಾರೋ, ಒಂದು ವೇಳೆ ರಾವಣನೇ ಶರಣಾಗತನಾಗಿ ಬಂದರೂ ಕೂಡ ಏತದ್ ವ್ರತಂ ಮಮ, ನನ್ನ ವ್ರತ, ಅವನನ್ನು ನಾನು ಸ್ವೀಕಾರ ಮಾಡ್ತೀನಿ, ಅವನನ್ನು ಉದ್ಧಾರ ಮಾಡ್ತೀನಿ ಅನ್ನೋದು ನನ್ನ ಸಂಕಲ್ಪ ಅನ್ನೋ ವಿಚಾರವನ್ನು ಬಹಳ ಸುಂದರವಾಗಿ ತಿಳಿಸ್ಕೊಟ್ಟು ಎಲ್ಲರೂ ಕೂಡ ರಾಮಾಯಣದ ಒಂದೊಂದು ಪ್ರಸಂಗವನ್ನು ಬಹಳ ಸುಂದರವಾಗಿ ಆ ಪ್ರಸಂಗದಿಂದ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಸಂದೇಶ ಏನು ಅನ್ನೋದು ತಿಳಿಸ್ಕೊಟ್ರು. ಇಡೀ ರಾಮಾಯಣದ ಸಂದೇಶವನ್ನು ಒಂದೆರಡೇ ವಾಕ್ಯಗಳಲ್ಲಿ ಹೇಳಬೇಕು ಅಂತಾದರೆ ರಾವಣ ಕುಂಭಕರ್ಣ ಅವರಿಬ್ಬರು ರಾಜಸ ಮತ್ತು ತಾಮಸ ಗುಣಕ್ಕೆ ಪ್ರತೀಕದಂತೆ ಇರ್ತಕ್ಕಂಥವ್ರು. ನಮ್ಮ ಜೀವನದಲ್ಲೂ ಕೂಡ ಆ ರಾಜಸ ಮತ್ತು ತಾಮಸ ಗುಣಗಳಿಂದ ಸತ್ವಗುಣ ಇದ್ದರೂ ಕೂಡ ಅದು ಮರೆಯಾಗಿರುವಂಥದ್ದು. ಯಾವಾಗ ಆ ರಾಮನನ್ನು ಪ್ರತಿಷ್ಠಾಪನೆ ಆಯಿತು ಅಂತಾದರೆ ಆವಾಗ ಸಾತ್ವಿಕ ಗುಣ ಪ್ರಾಚುರ್ಯಾಗಿ ಸತ್ಕರ್ಮಗಳು ನಡೆಯುತ್ತೋ, ಅದೇ ರೀತಿಯಾಗಿ ನಮ್ಮ ಹೃದಯ ಸಿಂಹಾಸನದಲ್ಲಿ ರಾಮನನ್ನು ಆರಾಧನೆ ಮಾಡಿ ನಿರಂತರವಾಗಿ ಶ್ರವಣ ಮನನಾದಿಗಳನ್ನು ಧ್ಯಾನ ಪಾಠ ಪ್ರವಚನಾದಿಗಳನ್ನು ಮಾಡಿದರೆ ಆಗ ಆ ರಾಜಸ ಮತ್ತು ತಾಮಸ ಶಕ್ತಿಗಳ ಆಕ್ರಮಣ ದೈತ್ಯ ಶಕ್ತಿಗಳ ಆಕ್ರಮಣ ನಮ್ಮ ಮೇಲೆ ಆಗದಂತೆ ಸಾತ್ವಿಕ ಶಕ್ತಿ ಪ್ರಾಚುರ್ಯವಾಗಿ ನಮಗೂ ಕೂಡ ಜೀವನ ಯಜ್ಞ ಅನ್ನೋದು ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗತ್ತೆ ಅಂತ ಆ ರಾಮಾಯಣದ ಒಂದು ಸಂದೇಶ ಅಂತ ಇಷ್ಟು ತಿಳ್ಕೊಳ್ಬೋದು. ಈಗ ಇಂತಹ ರಾಮನನ್ನು ಆಪದಾಂ ಅಪಹರ್ತಾರಂ ದಾತಾರಂ ಸರ್ವ ಸಂಪದಾಂ, ನಮಗೆ ಬರ್ತಕ್ಕಂಥ ಎಲ್ಲ ದುಷ್ಟಶಕ್ತಿಗಳ ಆಸುರಿ ಶಕ್ತಿಗಳ ದಮನಕ್ಕಾಗಿ ಮತ್ತು ಅನಿಷ್ಟ ನಿವೃತ್ತಿಗಾರ ಇಷ್ಟಪ್ರಾಪ್ತಿಗಾಗಿ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಅಂತ ಈ ರೀತಿಯಾಗಿ ರಾಮನಾಮ ಸ್ಮರಣೆಯನ್ನು ಮಾಡಬೇಕು. ಈಗ ಮಕ್ಕಳೆಲ್ಲ ಸೇರಿ ರಾಮಚರಿತ್ರ ಮಂಜರಿಯನ್ನು ಒಂದು ಸಲ ಪಠಣ ಮಾಡ್ತಾರೆ.
ಆಯನ್ ರಾಮಸ್ಯ ಬಾಲ್ಯೋ ಧ್ವನಿ ಸಮಜೈ ಭಾರ್ಗವೇ ಶ್ವಾಸರೂಪಾತ್ ಸರ್ವಂ ಹತ್ವಾ ಸುರಾದಿಂ ಪುರಗರು ಕಲ್ಯಾಣಾನಂದಧರ್ಮೋಪ್ರಾಣಿನಾಮದರಾತ್ಮೇಕೆ ಪುರಜನ ಮಹಿತೋ ಮಹ್ಯತಾಮೇವೋಭಿ ಕೈಕೇಯಿ ಪ್ರೀತಿ ಹೇತೋ ಸಹಜ ನೃಪಜೋವಲ್ಕಲ್ಯಾಣಾರಣ್ಯಂ ಗುಹಾಚಕ್ರತರುಚಿರಜಟೋ ಗಿಷ್ಪದೇ ಪುತ್ರಮಾನ್ಯಃ ತೀರ್ಥ್ವಾ ಕೃಷ್ಣ ಪ್ರಯಾತೋ ವಚನಿಜಮಲಂ ಚೈತ್ರಕೂಟಂ ಪ್ರಪನ್ನಂ ಸ್ವಾಭಾಭಿಭ್ರಾತರಂತಂ ಶುದಜನಕಗತಿ ಸಾಂದಯನ್ಯುಕ್ತತೀರ್ಥಃ ದತ್ವಾಸ್ಮೈ ಮಾತುಕೇ ಶ್ರೇಷ್ಠಿವರ್ಣಕೃತೌ ಪ್ರೇಷಕಂ ಕಾಕಲೇತ್ರಂ ಯಸ್ಯಾರಾಧ್ಯೋತ್ರಿಣಾಂ ನಾಮನಮತ ಸಮಿತೋ ದಂಡಕಂ ತಾಪಶ್ರೇಷ್ಠಂ ಕುರ್ವಾನ್ ಹತ್ವಾ ವಿರಾಜಂ ಕಲಕುಲತಮನಂ ಯಾಚಿತಸ್ತಾಪಸಾಗ್ರೈ ಶೇಷಾಂ ದತ್ವಾ ಭಯಂ ಸ್ವಾನಶಿಧನುರ್ಷಧಿ ಜ್ಞಾನಕಸ್ಯಾತ್ ಸಪಾಯಾತ್ ಆಚೀನ ಪಂಚಪಟ್ಯಾಮೃತವಿಕಾಮಾಕ್ಷಸೀನ್ಯೋದ್ವಿಸಪ್ತಾಕ್ರವ್ಯಾಧಾನಯನೇಕಾಧಕರ್ಮಾದಿ ಭೂಷಣಂಚತ್ರಿಶೀರ್ಷಂ ಮಾರೀಚರಂ ಮಾರ್ಗರೂಪಂ ದಶವದನಕೃತಾಮಾಕೃತಿಂ ಭೂಮಿಜಾಯ ಅಗ್ನಿಶ್ಯನಾಥಗೃಧ್ರಂ ಸ್ವಗತಿಮತನಯನ್ ಮಾಮವೇದ್ಯಂತಬಂಧಂ ಪಂಪಾತೀರಂ ಸಗಚ್ಛನ್ಯಹಕೃತ ವಸತಿರ್ಭಕ್ತಿತುಷ್ಟಶ್ಚ ಭಯೈ ಗತ್ವಾ ಮುಕ್ತಿಂ ಪ್ರಗೋರ್ವನ್ ಹನುಮತ ಉದಿತಂ ಪ್ರಾಪ್ತ ಸುಗ್ರೀವ ಸಖ್ಯಃ ಸಪ್ತಿತ್ವಾಲಿವರವಲಿಮತ್ಸೂರ್ಯಸೂನಂಕುರ್ವಾಣೋರಾಜ್ಯಪಾಲಂ ಸಮವದು ನಿವಸನ್ ಮಾಲ್ಯವತ್ಕಂದರೇಸೌ ನೀತ್ವಾ ಮಾಂಕ ಬೀಷಾಣಿ ಹರ್ಷಹರಿತಪ್ರೇಷಸೀತಾಂಭಿಚಿಂತ್ಯ ಸುಗ್ರೀವಾಧ್ಯೈರಸಂಕೇತಶೋಕಸಾಜಮಾನಯನ್ನಭಿವಾಚ ಜಯ ಜ್ಞಸ್ಯೇತುಕಾರೀರಿಪುರಹೃದವೇ ಬಾಲರೈ ವೈರಿಘಾತಿ ಭಗ್ನಂ ಕೃತ್ವಾ ದಶಾಸ್ಯಂ ಗುರುತರ ವಂಶಂ ಕುಂಭಕರ್ಣಂ ನಿಹೃತ್ಯ ಪ್ರಸ್ವಸ್ಥಾಶೇಷನಾಗಂ ಪದಕಮಲನತಂ ತಾಕ್ಷಮಾನಂದ್ಯ ರಾಮಃ ಸರ್ವಾನುಜ್ಜೀವಯಂತಂ ಗಿರಿಧರಮನಗಶ್ಚಾಂಜನೇಯಂ ಕವೀಂ ಸ್ವಾನ್ ವಿಜ್ಞಾನೇನ ರಕ್ಷನ್ ಸಮವದುದಮಯನ್ ಲಕ್ಷ್ಮಣಾಕ್ಷತ್ರಶತ್ರುಂ ಪುಷ್ಪೈರಾಕೀರ್ಯಮಾಣೋ ಹುಲವಃ ವಿಮಲಾ ಮಾತೃ ಸೀತಾಂ ವಿಧಾಯ ರಕ್ಷೋನಾಥಂ ಸ್ವಭಕ್ತಂ ಸ್ವಪುರಮದಗತ ಪುಷ್ಪಗಸ್ತ ಸಮಸ್ತೈ ಸಾಮ್ರಾಜ್ಯೇ ಚಾವಿಷಿಕ್ತೋ ನಿಜಜನಮಖಿಲಂ ಮಾನಯನ್ ಮೇ ಗತಿ ಸ್ಯಾತ್ ರಕ್ಷನ್ ಶೋಣಿಂ ಸಮೃದ್ಧಾಮೃತೌತಮುನಿಭಿರ್ಮಾನಯನ್ ವಾಯುಸೂನಂ ಪ್ರೇಷ್ಯಾತ್ಮಜಾಧೀನ್ಯಗರುಡವರದ ಯೌವರಾಜ್ಯೇನು ಮಾನ್ಯ ಕಾರ್ಯೇ ಸೌಮಿತ್ರಿ ಮಾತಾ ಸ್ವಗತಿಜಗುತರಿಗ್ನೋದ ಶತ್ರುಘ್ನತೋಯೋ ಹತ್ವಾಸೌ ದುಷ್ಟಶೂದ್ರಂ ದ್ವಿಜಸುಜಗುಭವೇ ತುಂಬಜಾನ್ಮಾಲಭಾರಿ ಯಜ್ಞಂ ತನ್ವಂತ್ರಿಕೋಟೀನ್ ವ್ಯತನುತಭರತಾದ್ಯೋಸುರಾನೀಶವಾಕ್ಯಾಮಾ ತ್ರಿಪುರಿಪುರಂಭುಜಿಮಜಸನಯನಾತ್ಮಸೂನುಸ್ವರಾಜ್ಯೇ ಕೃತ್ವಾ ಶ್ರೀಶ್ರೀ ಬ್ರಹ್ಮಾಸ್ತೂಯಮಾನೋಜಪುರವೆಲ ಸತ್ಪಾದ ಪದ್ಮೋವತಾನ್ ಮಾಂ ಇತಿ ಶ್ರೀರಾಮಚಾರಿತ್ರ ಮಂಜರಿ ಲೇಷದ ಕೃತ ರಾಘವೇಂದ್ರೇಣ ಯತಿನಾ ಭೂಯಾದ ರಾಮ ಪ್ರಸಾದ ಈ ಒಂದು ಪ್ರಸಂಗದಲ್ಲಿ 31ನೇ ರಾಘವೇಂದ್ರ ಸಪ್ತಾಹದ ಈ ಪರಮ ಪರ್ವ ಕಾಲದಲ್ಲಿ ಹಿರಿಯರ ಗುರುಗಳ ಜ್ಞಾನಿಗಳ ಯತಿಗಳ ಸಮ್ಮುಖದಲ್ಲಿ ರಾಮಾಯಣದ ಒಂದಿಷ್ಟು ಭಾಗವನ್ನು ಅಲ್ಪಶಕ್ತಿ ಅಲ್ಪ ಆಯುಷು ಅಸಾರ್ವಜ್ಞತ್ವ ಎಲ್ಲ ದೋಷಗಳಿಂದ ಯುಕ್ತನಾಗಿರ್ತಕ್ಕಂಥ ನಮಗೆ ಚಿಂತನೆ ಮಾಡುವಂಥ ಸದವಕಾಶವನ್ನು ಕೊಟ್ಟು ಮಕ್ಕಳ ಕಲಭಾಷೆಯನ್ನು ಕೂಡ ಕೂತು ಆಲಿಸಿದ್ದಕ್ಕೆ ಎಲ್ಲರಲ್ಲೂ ಅನಂತ ಭಗವಂತನ ರೂಪಗಳನ್ನು ಚಿಂತಿಸಿ ಮತ್ತೊಮ್ಮೆ ಪ್ರಣಾಮಗಳನ್ನು ಅರ್ಪಿಸ್ತೀನಿ. ಭಕ್ತಿಪೂರ್ವಕವಾಗಿರುವಂಥ ಪ್ರಣಾಮಗಳನ್ನು. ಶ್ರೀಕೃಷ್ಣ ಅರ್ಪಣ ವಸ್ತು. ಜೈ ಶ್ರೀರಾಮ್. ಇದು ಮಕ್ಕಳು
ಹರೇ ಶ್ರೀನಿವಾಸ, ನಮಗೆ ಅವಕಾಶ ಕೊಟ್ಟಿರೋ ಎಲ್ಲ ಹಿರಿಯರಿಗೂ ನಮ್ಮ ಧನ್ಯವಾದಗಳು. ಹಾಗೆ ಒಂದು ದಿನದಲ್ಲಿ ನಮ್ಮನ್ನ ಟ್ರೈನ್ ಮಾಡಿರೋ ಸುಧಾ ಮಾಮಿಗೂ ನಮ್ಮ ಧನ್ಯವಾದಗಳು. ಹರೇ ಶ್ರೀನಿವಾಸ, ಇದು ಕಾರ್ಯಕ್ರಮ ಕೇವಲ ಮಂತ್ರಾಲಯ ಮಕ್ಕಳದಲ್ಲ, ಮಂತ್ರಾಲಯದ ರಾಘವೇಂದ್ರ ಸಪ್ತಾಹ ಪರಿವಾರದ ಕಾರ್ಯಕ್ರಮ ಇದು. ಯಾಕಂದರೆ ಶ್ರೀಮತಿ ಸೋದರಿ ಸುಧಾ ಕುಷ್ಟಿಗೆ ಅವರು 8-10 ವರ್ಷದಿಂದ ಸಪ್ತಾಹಕ್ಕೆ ಬರ್ತಿದ್ದಾರೆ. ಅವರು ನಮ್ಮ ಸಪ್ತಾಹದ ಒಂದು ಭಾಗ. ಅವರು ಅದಲ್ಲದೆ ಅವಳು ಚಿತ್ರದುರ್ಗದ ಸಹನ, ಅವಳು ಹೋದ ವರ್ಷದಿಂದ ನಮ್ಮ ಪರಿವಾರದಲ್ಲಿ ಸೇರಿರ್ತಕ್ಕಂಥವಳು. ಬೆಂಗಳೂರಿಂದ ಬಂದಿರತಕ್ಕಂಥ ನಮ್ಮ ಮಿತ್ರ ಇರ್ತಕ್ಕಂಥ ನಾಗರಾಜನ ಮಕ್ಕಳವರು ಸಮನ ಸುಖತೀರ್ಥ. ಹೀಗಾಗಿ ನಾವೆಲ್ಲ ಸಪ್ತಾಹದ ಬಳಗ ಎಲ್ಲ ಮಕ್ಕಳನ್ನು ಕೂಡ, ವಿಶೇಷ ಏನಂದರೆ ಮಕ್ಕಳು ಹೇಳೋದು ದೊಡ್ಡದಲ್ಲ, ಸಹೋದರಿ ಸುಧಾ ಕುಷ್ಟಿಗೆ ಅವರು 2ನೇ ದಿವಸದಲ್ಲಿ ಆ ಮಕ್ಕಳಿಗೆ ಈ ಭಾಗ ನೀ ಹೇಳು, ಈ ಭಾಗ ಹೀಗೆ ಹೇಳು ಅಂತೇಳಿ ಅವ್ರು ಹೇಳ್ಕೊಟ್ಟಿದ್ದಾರೆ. ಆದರೂ ಮಕ್ಕಳು ಕೂಡ ಧೈರ್ಯವನ್ನು ತಂದುಕೊಂಡು ಅವ್ರು ಹೇಳಿದ್ದ ಹಾಗೆ ಮುಖೋದ್ಗತ ಮಾಡಿಕೊಂಡು ಹೇಳಿರ್ತಕ್ಕಂಥ ಕಾರ್ಯಕ್ರಮ ಇದು. ಬಾಲರಿಂದ ಹೇಳಿರ್ಪಟ್ಟಿರ್ತಕ್ಕಂಥ ರಾಮಾಯಣ, ಅದ ಕಾರಣ ಬಾಲರಾಮಾಯಣ ಅಂತ ಈ ಕಾರ್ಯಕ್ರಮಕ್ಕೆ ಹೆಸರಿಡ್ಬೋದು. ಎಲ್ಲರೂ ಕೂಡ ತುಂಬ ಮನಸ್ಸಿನಿಂದ ಇದು ಮಾಡಿದರೆ ರಾಘವೇಂದ್ರ ಸಪ್ತಾಹ ಪರಿವಾರ ಈ ರೀತಿಯಾಗಿ ಪ್ರತಿಯೊಂದು ಊರೂರಲ್ಲೂ ಕೂಡ ರಾಮಾಯಣದ ಬಗ್ಗೆ, ರಾಯರ ಬಗ್ಗೆ, ಧರ್ಮದ ಬಗ್ಗೆ ಹೇಳ್ತಕ್ಕಂಥ ಮಕ್ಕಳ ಒಂದು ಸಮೂಹನೇ ತಯಾರಾಗಬೇಕು ಅಂತ ಅಪೇಕ್ಷೆದೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ವಿಶೇಷವಾಗಿ ಶ್ರೀಮತಿ ಸುಧಾ ಕುಶಿಗೆ ಅವರಿಗೆ ಎರಡೂ ಉಭಯ ಸಮಿತಿಗಳ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ಹಲೋ, ಜೈ ಶ್ರೀರಾಮ. ಜೈ ಶ್ರೀರಾಮ. ಗುರು ರಾಘವೇಂದ್ರ. ಎಲ್ಲರೂ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡಿದ್ರೆ ನಾವು ಯುದ್ಧ ರಂಗದಲ್ಲೇ ಶಸ್ತ್ರಾಭ್ಯಾಸ ಮಾಡಿದ್ದು ಇಷ್ಟು ಸಾಧ್ಯ ಆಗಿದ್ದು ಅಂದ್ರೆ ಆಚಾರ್ಯರ, ಗುರುಗಳ, ಯತಿಗಳ ಪರಮಾನುಗ್ರಹದಿಂದ ಅಷ್ಟೇ. ಎಲ್ಲರೂ ಚೆನ್ನಾಗಿ ಹೇಳಿದ್ದಾರೆ, ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತೀನಿ. ಶ್ರೀಕೃಷ್ಣ. ಹರೇ ಶ್ರೀನಿವಾಸ. ಶ್ರೀಮತಿ ಸುಧಾ ಕುಷ್ಟಗಿ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾಗ ಅಂದ್ರು, ಕಪಿ ಸೈನ್ಯ ಕಟ್ಕೊಂಡು ಹೋಗ್ತಾ ಇದ್ದೀನಿ, ಏನೋ ಒಂದು 4 ಹೇಳೋಣ ಅಂತ ಅಂತ. ಆವತ್ತಿನ ಕಾಲದಲ್ಲಿ ತ್ರೇತಾಯುಗದಲ್ಲಿ ರಾಮದೇವರ ಕಪಿಸೆಯನ್ನು ಕಟ್ಟಿ ಎಷ್ಟು ದೊಡ್ಡ ಕೆಲಸ ಮಾಡಿದರು. ಇವತ್ತು ವೇದಿಕೆ ಮೇಲೆ ಅಷ್ಟೇ ಚೆನ್ನಾಗಿ ಪುಟಾಣಿಗಳು ರಾಮಚರಿತ್ರೆ ಮಂಜರಿ ಆಧಾರಿತ ತುಂಬ ಚೆನ್ನಾಗಿ ಕಥಾಪ್ರಸಂಗಗಳನ್ನು ಹೇಳಿದ್ದಾರೆ. ಅವರಿಗೆ ಸಮಿತಿ ಪರವಾಗಿ ಅನೇಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈಗ ಮುಂದಿನ ಕಾರ್ಯಕ್ರಮ ಕೆ ಎಂ ಶೇಷಗಿರಿಯವರಿಂದ ಆಲಯ ತತ್ವ ದರ್ಶನ ಎಂಬ ಒಂದು ಪ್ರಾತ್ಯಕ್ಷಿಕೆ ನಡೀತಾ ಇದೆ. ಎಲ್ಲರೂ ಕೂಡ ಅದು ನಿಮ್ಮ ಮುಂದಿರುವ 2 ಸ್ಕ್ರೀನ್ಗಳಲ್ಲಿ ಕಾಣಿಸ್ತಾ ಹೋಗುತ್ತೆ, ಮತ್ತು ಕೆ ಎಂ ಶೇಷಗಿರಿಯವರು ಅದಕ್ಕೆ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. ಅದನ್ನು ನೀವು ಎಲ್ಲರೂ ನೋಡಬೇಕು. ಪ್ರಾತ್ಯಕ್ಷಿಕೆ ತುಂಬ ಚೆನ್ನಾಗಿ ಅವರು ತಯಾರಿ ಮಾಡಿಕೊಂಡು ಬಂದಿರ್ತಾರೆ. ಆ ಪ್ರಾತ್ಯಕ್ಷಿಕೆ ಶುರುವಾಗೋಕ್ಕೆ ಮುಂಚೆ ವೇದಿಕೆ ಮೇಲೆ ಶೇಷಗಿರಿ ಅವರು ಆಗಮಿಸಿದ ಮೇಲೆ ಅವರ ಬಗ್ಗೆ ಒಂದೆರಡು ಪರಿಚಯವನ್ನು ಮಾಡಿಕೊಡ್ತೇನೆ.
ಮಹದೇವ ಮಹದೇವ ಶಂಕರ ಮಹದೇವ ಮಹದೇವ ಅಸಮರ ಕಸಗೆ ವಶವಾಕ್ಯವನನು ಅಸಮರ ಕಸಗೆ ವಶವಾಕ್ಯವನನು ವಿಸಜಾಕ್ಷಗೆ ವಪ್ಪಿಸಿ ಕೊಡಿಸಿಹನೆ ಮಹದೇವ ಮಹದೇವ ಶಂಕರ ಮಹದೇವ ಮಹದೇವ ಗುಂಜಿಸಿ ವಿಷವ ನಂಜುಂಡ ನೆನೆಸಿ ಪುಂಜಿಸಿ ವಿಷವ ನಂಜುಂಡ ನೆನೆಸಿ ಪ್ರಭಂಜನ ಪ್ರಿಯ ನಿನಗ ಅಂಜಲಿ ಮುಗಿವೆನ ಮಹದೇವ ಮಹದೇವ ಶಂಕರ ಮಹದೇವ ಮಹದೇವ ಸೂಸುವ ಭವ ಶರದಿಂದ ದಾಟಿಸೋ ಸೂಸುವ ಭವ ಶರದಿಂದ ದಾಟಿಸೋ ಗುರು ಪ್ರಾಣೇಶ ವಿಠಲನ ವಾಸವನರಿತನೆ ಮಹದೇವ ಮಹದೇವ ಶಂಕರ ಮಹದೇವ ಮಹದೇವ ಏನಾದರೇನು ಮೋಕ್ಷವಿಲ್ಲ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ ಏನಾದರೇನು ಮೋಕ್ಷವಿಲ್ಲ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ ವೇದ ಓದಿದರೇನು ಶಾಸ್ತ್ರ ಕೇಳಿದರೇನು ವೇದ ಓದಿದರೇನು ಶಾಸ್ತ್ರ ಕೇಳಿದರೇನು ಕಾಡಿ ಕಾಡಾಡಿ ಗೆದ್ದರೇನು ಜ್ಞಾನವಿಲ್ಲದೆ ಮೋಕ್ಷವಿಲ್ಲ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ ಕಾಶಿಗೆ ಹೋದರೇನು ಕಾನನ ಸೇರಿದರೇನು ಕಾಶಿಗೆ ಹೋದರೇನು ಕಾನನ ಸೇರಿದರೇನು ಕಾಶಿ ಪೀತಾಂಬರ ಉಟ್ಟರೇನು ಜ್ಞಾನವಿಲ್ಲದೆ ಮೋಕ್ಷವಿಲ್ಲ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ ಜಪ ತಪ ಮಾಡಿದರೇನು ಜಾನತನದಿ ಮೆರೆದರೇನು ಜಪ ತಪ ಮಾಡಿದರೇನು ಜಾನತನದಿ ಮೆರೆದರೇನು ವಿಜಯ ವಿಠಲನ ಸಾರಿದರೇನು ಜ್ಞಾನವಿಲ್ಲದೆ ಮೋಕ್ಷವಿಲ್ಲ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ ಪುಟಾಣಿ ಅಮೋಘ ಅಮೋಘವಾಗಿ ಹಾಡನ್ನು ಹೇಳಿದ್ದಾಳೆ. ವೇದಿಕೆ ಮೇಲೆ ಕೂತ್ಕೊಂಡು ಚಪ್ಪಾಳೆ ಮೂಲಕ ಅವಳಿಗೆ ಪ್ರೋತ್ಸಾಹಿಸಬೇಕು. ನನ್ನ ಹೆಸರು ಅನನ್ಯ, ನಾನು ಚಿತ್ರದುರ್ಗದಿಂದ ಬಂದಿದ್ದೇನೆ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ ಭಗವದ್ಗೀತಾ ಅಥ ದಶಮೋಧ್ಯಾಯಃ ವಿಭೂತಿಯೋಗಃ. ಶ್ರೀಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್
ಹಂ ಪ್ರಿಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ ನಮೇ ವಿಧುಸುರಗಣಾಃ ಪ್ರಭವನ್ನಮಃಶ್ರಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ ಯೋ ಮಾಮಜಮನಾದಿಂ ಚ ವೇತ್ತಿ ಲೋಕಮಹೇಶ್ವರಂ ಅಸಂಮೂಢಃ ಸಮರ್ಥೇಷು ಸರ್ವಪಾಪೈ ಪ್ರಮುಚ್ಯತೆ ಬುದ್ಧಿರ್ಜ್ಞಾನಮಸಂಮೋಹಃ ಕ್ಷಮಾ ಸತ್ಯಂ ಧಮಃಶ್ರಮಃ ಸುಖಂ ದುಃಖಂ ಭವೋ ಭಾವೋ ಭಯಂಚ ಭಯಮೇವ ಚ ಅಹಿಂಸಾ ಸಮತಾ ತುಷ್ಟಿಃ ತಪೋದಾನಂ ಯಶೋ ಯಶಃ ಭವಂತಿ ಭಾವಾ ಭೂತಾನಾಂ ಮತ್ತ ಏವ ಪೃಥಗ್ವಿಧಾಃ ಮಹರ್ಷಯಃ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥಾ ಮತ್ವಾ ವಾಮಾನಸಾ ಜಾತಾಃ ಏಷಾನ್ ಲೋಕ ಇಮಾ ಪ್ರಜಾಃ ಏತಾಂ ವಿಭೂತಿ ಯೋಗಂ ಚ ಮಮ ಯೋ ವೇತಿ ತತ್ವತಃ ಸೋ ವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮದ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ ಮಚ್ಚಿತ್ತಾ ಮದ್ಗತ ಪ್ರಾಣಾಃ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚರಮಂತಿ ಚ ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿ ಯೋಗಂತಂ ಏನ ಮಾಪುಪಯಾಂತಿ ತೇ ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂತಮಃ ನಾಶಯಾಮ್ಯಾತ್ಮಭಾವಸ್ಥಃ ಜ್ಞಾನದೀಪೇನ ಭಾಸ್ವತಾ ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಮಜಂ ವಿಭುಂ ಆಹು ಸ್ವಾಭೃಷಯಃ ಸರ್ವೇ ದೇವಶ್ರೀನಾರದಸ್ತತಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿ ಮೇ ಸರ್ವಮೇತದೃತಂ ಮನ್ಯೇ ಯನ್ಮಾನ್ ವದಸಿ ಕೇಶವ ನಹಿ ತೇ ಭಗವನ್ ವ್ಯಕ್ತಿಂ ವಿದುರ್ದೇವಾನ ದಾನವಾಃ ಸ್ವಯಮೇವಾತ್ಮನಾತ್ಮಾನಂ ವೇತತ್ವಂ ಪುರುಷೋತ್ತಮ ಭೂತಭಾವನ ಭೂತೇಶ ದೇವದೇವ ಜಗತ್ಪತೆ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಭೂತಿಯೋಗೋ ನಾಮ ಶ್ರೀಕೃಷ್ಣಾರ್ಪಣಮಸ್ತು ಹರಿ ಓಂ. ಧನ್ಯವಾದಗಳು.